ಮಹಾಭಾರತದಲ್ಲಿ ಯಕ್ಷಪ್ರಶ್ನೆ ಅಂತ ಹೇಳಿಬಿಟ್ಟು ಒಂದು ಭಾಗ ಇದೆ. ಪಾಂಡವರು ಕಾಡಿನಲ್ಲಿದ್ದಾಗ ಬೇಸಿಗೆ ಕಾಲ, ಕಾಡಿನ ಮಧ್ಯೆ ಅವರು ಸ್ವಲ್ಪ ಬಂದಿದ್ದಾರೆ, ತುಂಬ ಭಯಕ್ಕೆ ಆಗ್ತಾ ಇದೆ. ಆಗ ನೀರನ್ನು ತಂದುಕೊಡಪ್ಪ ಏನಾದರೂ ಇದ್ದರೆ ಅಂತ ಹೇಳಿ ಧರ್ಮರಾಯ ತನ್ನ ಕಡೇ ತಮ್ಮನಿಗೆ ಹೇಳ್ತಾನೆ. ಸಹದೇವ ಮರ ಹತ್ತಿ ನೋಡ್ತಾನೆ, ಅವನು ಸ್ವಲ್ಪ ದೂರದಲ್ಲಿ ತಿಳಿನೀರಿನ ಸರೋವರ ಒಂದು ಕಾಣಿಸ್ತಾ ಇದೆ, ಅಲ್ಲಿಂದ ನೀರು ತರ್ತೀನಿ ಅಂತ ಹೋಗ್ತಾನೆ. ಅವನು ಬರಲ್ಲ, ಮಸುರ ಬರಲ್ಲ, ಅರ್ಜುನ ಬರಲ್ಲ, ಭೀಮನು ಬರಲ್ಲ. ಈ ಕಡೆಯಿಂದ ಹೋಗ್ತಾರೆ, ಆ ಕಡೆಯಿಂದ ಯಾವುದೂ ಬಂದಿಲ್ಲ. ಕೊನೆಗೆ ಧರ್ಮರಾಯ ಸ್ವತಃ ಹೋದಾಗ ಇನ್ನೇನು ನೀರು ಕುಡಿಬೇಕು ಅಂತಿದ್ದಾಗ ನೋಡ್ತಾನೆ, ಆ ಸರೋವರದ ದಡದ ಮೇಲೆ ನಾಲ್ಕು ಜನ ತಮ್ಮಂದರು ಸತ್ತು ಬಿದ್ದಿದ್ದಾಯಿತು. ಇವ್ರು ನೀರು ಕುಡಿಯಬೇಕು ಅಂತ ಸರೋವರದ ಹತ್ರ ಹೋದ ಕೂಡಲೇ ಒಂದು ಧ್ವನಿ ಕೇಳಿಸುತ್ತೆ, ಈ ನೀರು ನನ್ನದು ಮುಟ್ಟಬೇಡ, ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಕೊಟ್ಟ ಮೇಲೆ ನೀರನ್ನು ಕುಡಿಬೋದು. ಆಗ ಧರ್ಮರಾಯ ಹೇಳ್ತಾನೆ, ಎಷ್ಟು ಬೇಕಾದರೂ ಪ್ರಶ್ನೆಗಳನ್ನು ಕೇಳು, ನನಗೆ ಗೊತ್ತಿದ್ದರೆ ಉತ್ತರ ಹೇಳ್ತೇನೆ. ಹಾಗೆ ಅವನು ಅನೇಕ ಪ್ರಶ್ನೆಗಳನ್ನು ಯಕ್ಷ ಯಮಧರ್ಮರಾಯ ಯಕ್ಷ ರೂಪದಲ್ಲಿದ್ದ ಕಣ್ಣಿಗೆ ಕಾಣಿಸ್ಕೊಳ್ಳದೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಅವನು ಕೇಳಿದ ಪ್ರಶ್ನೆಗಳಿಗೆಲ್ಲ ಧರ್ಮರಾಯ ಸಮರ್ಪಕವಾಗಿ ಉತ್ತರ ಕೊಡ್ತಾನೆ. ಅನಂತರ ಯಕ್ಷ ಸಾಕ್ಷಾತ್ತಾಗಿ ಯಮಧರ್ಮರಾಯ ತನ್ನ ಸ್ವರೂಪದಲ್ಲಿ ತೋರಿಸಿಕೊಂಡು ಆತನಿಗೆ ಆಶೀರ್ವಾದವನ್ನು ಮಾಡ್ತಾನೆ, ತಮ್ಮನನ್ನು ಬದುಕಿಸಿಕೊಡ್ತಾನೆ. ಇದು ಮಹಾಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಭಾಗ. ಯಕ್ಷ ಪ್ರಶ್ನೆಯಲ್ಲಿ ಹೆಚ್ಚು ಕಡಿಮೆ ಕೊನೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ದಾರಿ ಯಾವುದು, ಅಷ್ಟೇ ಚಿಕ್ಕ ಪ್ರಶ್ನೆ. ಅದಕ್ಕೆ ಧರ್ಮರಾಯ ಉತ್ತರ ಕೊಡ್ತಾನೆ, ಅನೇಕ ಶಾಸ್ತ್ರ ಗ್ರಂಥಗಳಿವೆ, ಅನೇಕ ಜನ ಮಹಾತ್ಮರಿದ್ದಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ನನಗನ್ಸೋದು ಏನು ಅಂತಂದರೆ, ದೊಡ್ಡವರು ತೋರಿಸಿದ ದಾರಿಯೇ ದಾರಿ. ಅಂದರೆ ನಮಗೆ ಯಾರಾದರೂ ಒಬ್ಬರು ಮಹಾತ್ಮನ ಮೇಲೆ ವಿಶೇಷವಾದ ಪ್ರೀತಿ ಶ್ರದ್ಧೆ ಇದ್ದರೆ ಅವರನ್ನು ನಂಬೋಣ, ಅವರು ತೋರಿಸಿದಂಥ ದಾರಿಯಲ್ಲಿ ಹೋಗೋಣ. ಮಹಾಜನೋ ಏನ ಗತಃ ಸಂತಃ, ಇದನ್ನು ಆಧಾರವಾಗಿಟ್ಟುಕೊಂಡು ಅನೇಕ ಜನ ದೊಡ್ಡವರು ಅನಿಸ್ಕೊಳ್ತಕ್ಕಂಥ ಮಹಾತ್ಮರುಗಳ ಮತ್ತು ಇತರರ ಜೀವನದಿಂದ ಸಣ್ಣ ಪುಟ್ಟ ಘಟನೆಗಳನ್ನು ಹೇಳಿ ಪ್ರತಿಯೊಂದರಂದು ಕೂಡ ನಾವು ಏನು ಪಾಠವನ್ನು ಕಲಿಯಬಹುದು, ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ. ಮೊದಲನೇದಾಗಿ ವಿವೇಕಾನಂದರ ಜೀವನದಿಂದ, ನರೇಂದ್ರ ಚಿಕ್ಕ ಹುಡುಗ ಪ್ರೈಮರಿ ಶಾಲೆಯಲ್ಲಿ ಓದ್ತಾ ಇದ್ದಾನೆ. ಒಂದು ದಿನ ಭೂಗೋಳದ ಪಾಠ ನಡೀತಾ ಇದೆ, ಅವರ ಉಪಾಧ್ಯಾಯರು ಪಾಠ ಮಾಡುವಾಗ ಒಂದು ತಪ್ಪನ್ನು ಮಾಡ್ತಾರೆ, ಅವರು ಹೇಳಿದ್ದು ಸರಿ ಇರಲಿಲ್ಲ. ನರೇಂದ್ರ ನಿಂತ್ಕೊಂಡು ಧೈರ್ಯವಾಗಿ ಹೇಳ್ತಾನೆ, ನೀವು ಹೇಳಿದ್ದು ಸರಿಯಲ್ಲ, ಅದು ಹೀಗಿರಬೇಕು. ಆ ಉಪಾಧ್ಯಾಯರಿಗೆ ತುಂಬ ಸಿಟ್ಟು ಬಂದು ನರೇಂದ್ರ ಚೆನ್ನಾಗಿ ಹೊಡೀತಾರಂತೆ.
ಈ ಚಿಕ್ಕ ಹುಡುಗ ಜೋರಾಗಿ ಹತ್ಕೊಂಡು ಮನೆಗೆ ಬರ್ತಾನೆ. ತಾಯಿ ಹತ್ರ ಏನಾಯಿತು ಅದನ್ನು ಹೇಳ್ತಾನೆ. ಇನ್ಮೇಲೆ ನಾನು ಆ ಶಾಲೆಗೆ ಹೋಗುವುದೇ ಇಲ್ಲ. ಅವನನ್ನು ಸಮಾಧಾನ ಮಾಡಿದ ಮೇಲೆ ತಾಯಿ ಒಂದು ಮಾತನ್ನು ಹೇಳ್ತಾಳೆ ನರೇಂದ್ರನಿಗೆ, ನೋಡು ನರೇನ್, ಜೀವನದಲ್ಲಿ ಪ್ರಪಂಚದಲ್ಲಿ ಎಂದಿಗೂ ಕೂಡ ಸತ್ಯವನ್ನು ಬಿಡಬೇಡ. ಧೈರ್ಯವಾಗಿ ಸತ್ಯವನ್ನು ಆಡ್ತಕ್ಕಂಥ ಒಂದು ಶಕ್ತಿಯನ್ನು ಸಂಪಾದಿಸ್ಬೋದು. ಇದನ್ನು ವಿವೇಕಾನಂದರು ಆಮೇಲೆ ಹೇಳ್ತಾ ಇದ್ರು. ತಾಯಿಯಿಂದ ಕಲಿತಂಥ ದೊಡ್ಡ ಪಾಠ. ಮತ್ತೊಂದು ಘಟನೆ, ನರೇಂದ್ರನ ತಂದೆ ವಿಶ್ವನಾಥ ದತ್ತ ಬಹಳ ದೊಡ್ಡ ಪಂಡಿತರು. ಇಂಗ್ಲೀಷ್, ಸಂಸ್ಕೃತ, ಪರ್ಷಿಯನ್ ಭಾಷೆ ಎಲ್ಲ ಗೊತ್ತಿತ್ತು. ಅನೇಕ ಗ್ರಂಥಗಳನ್ನು ಕೂಡ ಓದಿದ್ರು. ಸುಪ್ರಸಿದ್ಧ ಲಾಯರ್ ಬೇರೆ ಕಲ್ಕತ್ತಾದಲ್ಲಿ. ಸಾಮಾನ್ಯವಾಗಿ ಅವರ ಜೊತೆಗೆ ಮಾತನಾಡಲಿಕ್ಕೆ, ವ್ಯವಹಾರ ಮಾಡೋದಕ್ಕೆ, ಮಾತುಕತೆಗಳ ಮೂಲಕ ಹೊಸ ವಿಷಯವನ್ನು ಜ್ಞಾನವನ್ನು ಸಂಪಾದಿಸಬೇಕು ಅಂತೇಳಿ ತುಂಬ ಜನ ಬರೋವರಂತೆ. ಸಾಮಾನ್ಯವಾಗಿ ಅವ್ರು ಯಾರಾದರೂ ಬಂದು ಮಾತಾಡ್ತಾ ಇದ್ದರೆ ನರೇಂದ್ರ ಕೂಡ ಒಂದು ಮೂಲೆಯಲ್ಲಿ ಅಲ್ಲೇ ಕೂತ್ಕೊಳ್ಳೋದು. ಯಾಕೆ, ಅವರು ಮಾತನಾಡ್ತಾ ಇರುವಾಗ ನನಗೆ ಅನೇಕ ವಿಷಯಗಳು ಗೊತ್ತಾಗುತ್ತೆ, ಅನೇಕ ವಿಷಯಗಳನ್ನು ಹುಡ್ಕೋಬಹುದು, ಜ್ಞಾನವನ್ನು ಸಂಪಾದಿಸ್ಬೋದು. ಒಂದು ದಿನ ಏನಾಗಿದೆ, ಒಬ್ಬರು ಬಂದಿದ್ದಾರೆ ಪಂಡಿತರು, ಯಾವುದಕ್ಕೂ ಒಂದು 4-5 ವಯಸ್ಸಾಗಿದೆ, ಆದರೆ ತುಂಬ ಅಹಂಕಾರ. ಅವರು ವಿಶ್ವನಾಥ ದತ್ತರ ಜೊತೆಗೆ ಮಾತನಾಡ್ತಾ ಇರುವಾಗ ನೋಡ್ತಾರೆ, ಈ ಹುಡುಗ ಮೂಲೆಯಲ್ಲಿ ಕೂತಿದ್ದಾನೆ, 2 ಸಲ 3 ಸಲ ತಿರಸ್ಕಾರ ಅಂತ ನೋಡ್ತಾರೆ. ಏ ಹುಡುಗ, ನೀನಾಗ ಕೂತಿದ್ದೀಯಲ್ಲಿ, ನಿನಗೇನು ಅರ್ಥ ಆಗುತ್ತೆ? ನರೇಂದ್ರ ಧೈರ್ಯ ಹೇಳ್ತಾನೆ, ಸ್ವಾಮಿ ನೀವು ತಿಳ್ಕೊಂಬಿಟ್ಟಿದ್ದೀರಿ, ತಲೆ ನಾನು ಬಿಟ್ಟರೆ ಬುದ್ಧಿ ಜಾಸ್ತಿ ಆಗುತ್ತೆ ಅಂತ, ಆದರೆ ನಿಮ್ಮ ವಿಷಯದ ಹಾಗಲ್ಲ, ನಿಮ್ಮ ವಿಷಯದ ಹಾಗಲ್ಲ, ತಲೆ ನಾಗಿದೆ ಬುದ್ಧಿ ಬಿಡ್ತೀನಿ. ಅಂದರೆ ಪ್ರತಿವಾದ ಸತ್ಯವನ್ನು ಧೈರ್ಯವಾಗಿ ಹೇಳ್ತಕ್ಕಂಥ ಒಂದು ಶಕ್ತಿ ಇತ್ತು. ಸ್ವಾಮಿ ವಿವೇಕಾನಂದರ ಮೇಲೆ ಕಾಶಿಗೆ ಬಂದಿದ್ದಾರೆ. ಕಾಶಿಯಲ್ಲಿ ಪ್ರಮದಾದಾಸ್ ಮಿತ್ರ ಅಂತ ಬಹಳ ದೊಡ್ಡ ಪಂಡಿತರು, ಹಳೆ ಪರಿಚಯ, ಅವರ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಆಗಾಗ್ಗೆ ಭಾರತ ದೇಶದ ಬಗ್ಗೆ, ದೇಶಪ್ರೇಮದ ಬಗ್ಗೆ ತುಂಬ ಹೊಗಳಿ ಹೇಳ್ತಾ ಇದ್ದಾರೆ. ಆಗ ಪ್ರಮದಾದಾಸ್ ಮಿತ್ರ ಹೇಳಿದಂತೆ, ಸ್ವಾಮೀಜಿ ನೀವು ಸನ್ಯಾಸಿಗಳು, ಸ್ವದೇಶೋ ಭುವನತ್ರಯಂ ಅಂಥೇಳಿ ಶಂಕರಾಚಾರ್ಯ ಹೇಳಿಕೊಟ್ಟಿದ್ದಾರೆ. ಅಂದಮೇಲೆ ಕೇವಲ ಒಂದು ಭಾರತ ದೇಶದ ಮೇಲೆ, ಭಾರತ ಮಾತೆಯ ಮೇಲೆ ಇಷ್ಟೊಂದು ಪ್ರೀತಿ ಆದಕ್ಕೆ ಸನ್ಯಾಸ ಧರ್ಮಕ್ಕೆ ವಿರುದ್ಧ ಆದರೆ, ಅದಕ್ಕೆ ಸ್ವಾಮೀಜಿ ಒಂದು ಉತ್ತರ ಕೊಡ್ತಾರೆ, ಯಾರಿಗೆ ತನ್ನ ತಾಯಿಯ ಮೇಲೆ ಪ್ರೀತಿ ವಿಶ್ವಾಸ ಗೌರವ ಇಲ್ಲವೋ ಅವನು ಇತರರ ತಾಯಿಯನ್ನು ಹೇಗೆ ತಾನೆ ಗೌರವಿಸ್ತಾನೆ, ಇಲ್ಲಿಂದ ಪ್ರಾರಂಭ ಆಗಬೇಕದು. ಅಂದರೆ ದೇಶಪ್ರೇಮ ತತ್ಪರ. ಇನ್ನೊಂದ್ಸಲ ಹಿಮಾಲಯದಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ, ಸುಮಾರು 15-20 ಜನ ಇದ್ದಾರೆ ಜೊತೆಯಲ್ಲಿ, ಅವರಿಗೆ ಒಬ್ಬರು ವಯಸ್ಸಾದವರು ಕೂಡ ಇದ್ದಾರೆ, 60-65 ವರ್ಷದ ವೃದ್ಧರು. ಬಹಳ ಕಷ್ಟಪಟ್ಟುಕೊಂಡು 2500 ಅಡಿ ಹತ್ತಿದ್ದಾರೆ ಮೇಲಕ್ಕೆ. ಚಪ್ಪಟ್ಟಿಯಾಗಿರ್ತಕ್ಕಂಥ ಒಂದು ಜಾಗ ಸಿಕ್ಕಿದೆ, ಸ್ವಲ್ಪ ಕಾಲ ಎಲ್ಲ ವಿಶ್ರಾಂತಿಗೋಸ್ಕರ ಕೂತಿದ್ದಾರೆ. ಆಗ ಈ ಮುದುಕರು ಹೇಳಿದಂತೆ ನೋಡ್ತಾರೆ, ಮುಂದೆ ಬೆಟ್ಟ ಹೇಗೆ ಎತ್ತರ 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 ಆಗ್ತಾ ಇದೆ, ಅದನ್ನು ಹತ್ತೋ ಶಕ್ತಿ ನನ್ನ ಕೈನಲ್ಲಿ ಇಲ್ಲ, ನಾನು ಮುಂದೆ ಹೋಗಲ್ಲ ಅಂತ
ಧೈರ್ಯ ಕಳ್ಕೊಂಡು ಓಡಾಡುತ್ತಿದ್ದರಂತೆ. ಆಗ ಸ್ವಾಮಿ ವಿವೇಕಾನಂದ ಏನು ಮಾಡಿದ್ರಂತೆ, ಅವರ ಹತ್ರ ಬಂದು ಅವರ ಪೂರ್ತಿ ಹೀಗೆ ತಿಳಿಸಿದ್ರಂತೆ, ಹಂಗೆ 180 degrees ತಿಳಿಸಿದ್ರೆ ಕೆಳಗಡೆಯಿಂದ ಹತ್ಕೊಂಡು ಬಂದಿದ್ದು ಕಾಣಿಸ್ತಾ ಇದೆ. ಸ್ವಾಮೀಜಿ ಹೇಳಿದಂತೆ ಅಲ್ಲಿಂದ 2500 feet ಹತ್ಕೊಂಡು ಮೇಲೆ ಬಂದಿದ್ದೀರಿ ಅಂದಮೇಲೆ ಆ ಶಕ್ತಿ ನಿಮ್ಮದಿದೆ, ಅದೇ ಶಕ್ತಿಯಿಂದ ಮುಂದೆ ಕೂಡ ಹೋಗಬಲ್ಲರಿ. ಯಾಕಿದೆ ಅನ್ನೋದು ನೋಡಬೇಕು, ಮುಂದೆ ನೋಡಿ. ಇದರ ಅರ್ಥ ಏನು, ಜೀವನದಲ್ಲಿ ನಾವೆಷ್ಟೋ ಸಲ ಕಷ್ಟಗಳನ್ನು ಎದುರಿಸಿ ಸಾಧಿಸಿ ಮೇಲೆ ಬಂದಿರ್ತೇವೆ. ಆದ್ದರಿಂದ ನಾವು ಫೇಲ್ಯೂರ್ಸ್ಗಳಿಗೆಲ್ಲ ಕೊಡಬಾರದು, ಮುಂದೆ ಕೂಡ ಅದೇ ರೀತಿಯಲ್ಲಿ ಧೈರ್ಯವಾಗಿ ಹೋಗ್ತಕ್ಕಂಥ ಒಂದು ಶಕ್ತಿಯನ್ನು ಪರಮಾತ್ಮ ಕೊಡ್ತಾನೆ, ಆ ನಂಬಿಕೆ ಇರಬೇಕು. ಕಾಶಿಯಲ್ಲಿ ಪ್ರಮುಖಾದ ಮಿತ್ರ ಮನೆಯಲ್ಲಿದ್ದಾಗ ಒಂದು ದಿವಸ ಒಂದು ಟೆಲಿಗ್ರಾಮ್ ಬರುತ್ತೆ. ಆ ಟೆಲಿಗ್ರಾಮ್ ಓದಿದ ಮೇಲೆ ಸ್ವಾಮೀಜಿ ಕಣ್ಣಿಂದ ಸ್ವಲ್ಪ 4 ಹನಿ ನೀರು ಬಂತು ಕಣ್ಣೀರು. ಆಗ ರಮದಾದಾಸರು ಕೇಳಿದಂತೆ ಏನಾಯಿತು, ಶ್ರೀರಾಮಕೃಷ್ಣರ ಬಹಳ ಮುಖ್ಯರಾಗಿದ್ದಂತಹ ಒಬ್ಬರು ಶಿಷ್ಯರು ಬಲರಾಮ್ ಬಸು ಅವರು ತೀರಿ ಹೋಗಿದ್ದಾರೆ ಅಂತ ಹೇಳಿ ಗ್ರಹ ಬಂದಿದೆ. ಆಗ ಅವರು ಕೇಳಿದಂತೆ, ಅಲ್ಲ ನೀವು ಸನ್ಯಾಸಿಗಳು, ಯಾರೋ ದೇಹ ಬಿಟ್ಟು ಅಂತ ಮಾತ್ರಕ್ಕೆ ನೀವ್ಯಾಕೆ ಕಣ್ಣೀರು ಸುರಿಸ್ಬೇಕು? ಅದಕ್ಕೆ ಸ್ವಾಮೀಜಿ ಉತ್ತರ ಕೊಡ್ತಾರೆ, ಆರ್ ನಾಟ್ ಸನ್ಯಾಸಿಸ್ ಹ್ಯೂಮನ್ ಬೀಯಿಂಗ್ಸ್, ಆರ್ ನಾಟ್ ಸನ್ಯಾಸಿಸ್ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯತ್ವ ಇರೋ ನಮ್ಮಲ್ಲಿ. ಎಷ್ಟು ಒಳ್ಳೆಯ ಉತ್ತರ ನೋಡಿ, ವೈರಾಗ್ಯ ಇದೆ ಅಂತ ಮಾತ್ರಕ್ಕೇನೆ ಮನುಷ್ಯತ್ವ ಕರುಣೆ ಅನುಕಂಪ ಎಲ್ಲ ಹೋಗ್ಬೇಕು ಅಂತ ಅರ್ಥ ಅಲ್ಲ. ಅದೇ ಕಾಶಿಯಲ್ಲಿ ನಡೆದಂತಹ ಮತ್ತೊಂದು ಘಟನೆ, ಅದನ್ನು ಅವರೇ ಮುಂದೆ ಒಂದು ಪ್ರವಚನದಲ್ಲಿ ವಿಶೇಷವಾಗಿ ಹೇಳ್ತಾರೆ. ದುರ್ಗಿಯಾನ ಅಂತ ಹೇಳಿ ದುರ್ಗಾ ಮಾತೆಯ ಒಂದು ದೇವಸ್ಥಾನ, ಅದಕ್ಕೆ ಹೋಗ್ತಕ್ಕಂಥ ಒಂದು ರಸ್ತೆ. ಇವರು ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ, ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂತ. ಆ ರಸ್ತೆಯಲ್ಲಿ ತುಂಬ ಕೂತಿದ್ದೀವಿ ಇವತ್ತಿಗೂ ಕೂಡ. ಉತ್ತರ ಭಾರತದ ಅನೇಕ ಕಡೆಗಳಲ್ಲಿ ವಿಶೇಷವಾಗಿ ಕ್ಷೇತ್ರ ಪ್ರದೇಶಗಳಲ್ಲಿ ಕೋತಿಗಳ ಹಾವಳಿ ಹೆಚ್ಚು, ಆದರೆ ಜನ ಕೋತಿಗಳಿಗೆ ಹಾವಳಿ ಹಾನಿ ಮಾಡೋದಿಲ್ಲ. ನಾನೊಮ್ಮೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ನನ್ನ ಕೈಯಿಂದ ಇಡೀ ಬುಟ್ಟಿನೇ ಕಿತ್ಕೊಂಡು ಹೋಗ್ಬೇಕು, ಅದನ್ನು ಕಣ್ಣು ಬಿಡಿತು. ಒಂದು ಮುಟ್ಟು ಹಾಗೆ ಮಾತ್ರ ಹಾಗೆ ಇಲ್ಲ. ಸರಿ, ಈ ಕೋತಿಗಳು ಬಂದು ಇವರನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ. ಸ್ವಾಮೀಜಿ ಏನು ಮಾಡಬೇಕು, ಇಷ್ಟು ದೊಡ್ಡ ದೊಡ್ಡ ಕೋತಿಗಳು ಅಟ್ಟಿಸ್ಕೊಂಡ್ಬರ್ತಾ ಇದೆಯಲ್ಲ ಅಂತ ಓಡಲಿಕ್ಕೆ ಪ್ರಾರಂಭ ಮಾಡಿದೆ. ಕೊಂಚ ದೂರ ಓಡಿದ್ದಾರೆ, ಆಗ ರಸ್ತೆ ಪಕ್ಕದಲ್ಲಿ ಒಬ್ಬರು ವಯಸ್ಸಾದ ಸಾಧು ಕೂತಿದ್ರಂತೆ. ಅವ್ರು ಹೇಳಿದ್ರಂತೆ, ಬೇಟ ಓಡಬೇಡ ನೀನು, ಹಿಂತಿರ್ಗೋ, ದೊಣ್ಣೆ ತೋರಿಸು, ಫೇಸ್ ದಿ ಗ್ರೂಪ್ಸ್. ಹಾಗೆ ಮಾಡಿದ್ರಂತೆ ವಿವೇಕಾನಂದರು, ಹಿಂದಕ್ಕೆ ತಿರುಗಿ ದೊಣ್ಣೆ ತೋರಿಸಿಕೊಂಡೆ ಯಾವುದೆಲ್ಲ ಕೋತಿಗಳು ಓಡಿ ಹೋದವು. ಇದನ್ನ ಒಂದು ಉಪನ್ಯಾಸದಲ್ಲಿ ದೃಷ್ಟಾಂತವಾಗಿ ಕೊಟ್ಟು ಹೇಳ್ತಾರೆ. ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಬಂದಾಗ ನಾವು ಓಡ್ತಾ ಇದ್ರೆ ಅವು ನಮ್ಮನ್ನು ಅಟ್ಟಿಸ್ಕೊಂಡು ಬರುತ್ತವೆ, ಆದರೆ ಧೈರ್ಯವಾಗಿ ನಾವು ಅವುಗಳನ್ನು ಎದುರಿಸಿದ್ರೆ ಅವು ಓಡಿ ಹೋಗುತ್ತವೆ. ಫೇಸ್ ದಿ ಪ್ರಾಬ್ಲಮ್ಸ್ ಇನ್ ಲೈಫ್, ದೆನ್ ದೇರ್ ನೋ ಪ್ರಾಬ್ಲಮ್ಸ್ ಟು ಫೇಸ್ ಅಂತ ಹೇಳಿದ್ದಾರೆ. ಇದು ಮತ್ತೊಂದು ಪಾಠ ನಾನು ಕಲಿತದ್ದು. ಖೇತ್ರಿ ಅಂತ ಒಂದು ಚಿಕ್ಕ ರಾಜ್ಯ, ಆ ಖೇತ್ರಿಯ ಮಹಾರಾಜ ಇವರಿಗೆ ತುಂಬ ಆಪ್ತ ಸ್ನೇಹಿತನಾಗ್ತಾರೆ. ಆಗ ನಾನೇ ಖೇತ್ರಿಗೆ ಬಂದಿದ್ದಾರೆ, ಮಹಾರಾಜನ ಪರಿಚಯ ಇನ್ನೂ ಆಗಿಲ್ಲ. ಅದೇ ಒಂದು ಚಿಕ್ಕ ಆ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬಂದು
ಹೊರಗಡೆ ಗೋಡೆಗೆ ಆತು ಕೂತಿದ್ದಾರೆ. ಯಾರು ಆ ಕಡೆ ಈ ಕಡೆ ಹೋದವರು ನೋಡಿದ್ರು ಸಾಧುಗಳು ಮಹಾತ್ಮರು ಬಂದಿದ್ದಾರಲ್ಲ ಅಂತ ಹೇಳಿ ಬರೋದು, ಅವರ ಹತ್ರ ಕೂತ್ಕೊಳ್ಳೋದು, ನಮಸ್ಕಾರ ಮಾಡೋದು, ಒಂದೆರಡು ಪ್ರಶ್ನೆ ಕೇಳೋದು, ಹಾಗೇನೆ ಇನ್ನೊಬ್ಬರು ಬರೋದು, ಹೀಗೆ ನಡೀತಾನೆ ಇದೆ. ಆಶ್ಚರ್ಯ ಏನು ಅಂದರೆ ಮೂರು ದಿನ, ಮೂರು ಹಗಲು ಮೂರು ರಾತ್ರಿ ಸ್ವಾಮಿ ವಿವೇಕಾನಂದರ ಜಾಗರಣೆ ಎದ್ದಿಲ್ಲ. ಜನ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ, ಊರಿನ ಬೇರೆ ಸುದ್ದಿ ಹರಡುತ್ತಿದೆ. ಮೂರು ದಿನ ಆದಮೇಲೆ ಸ್ವಲ್ಪ ಜನಸಂದಣಿ ಕಡಿಮೆ ಆದಾಗ ದೂರದಲ್ಲೊಬ್ಬ ನಿಂತಿದ್ದ ಕೈ ಜೋಡಿಸ್ಕೊಂಡು, ಅವನು ಬಂದ ಹೇಳ್ದ, ಸ್ವಾಮೀಜಿ ಎಂಥ ಜನ ಇದ್ರು ಬರ್ತಾರೆ ಮಾತಾಡ್ಸ್ಕೊಂಡು ಹೋಗ್ತಾರೆ, ಒಬ್ಬರು ಕೂಡ ನಿಮ್ಮ ಯೋಗಕ್ಷೇಮ ವಿಚಾರಿಸಿಲ್ಲ, ನಾನು ನೋಡ್ತಾ ಇದ್ದೀನಿ ಕೂತ ಜಾಗದಿಂದ ಎದ್ದಿಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ, ಆದ್ದರಿಂದ ನಾನು ನಿಮಗೆ ಆಹಾರ ಪದಾರ್ಥಗಳನ್ನು ತಂದುಕೊಡ್ತೀನಿ, ಇಲ್ಲೇ ಒಂದು ಕಡೆ ಒಲೆ ಹಾಕಿಕೊಡ್ತೀನಿ, ನೀವು ಅಡುಗೆ ಮಾಡ್ಕೊಂಡು ಊಟ ಮಾಡಿ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನಾನು ಯಾಕೆ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು, ನಾನು ನಿಮ್ಮನೆಗೆ ಬರ್ತೀನಿ, ನೀನು ಏನು ಊಟ ಮಾಡ್ತೀಯೋ ಅದನ್ನೇ ಕೊಡು, ಅದನ್ನೇ ನಾನು ಕೂಡ ತಗೋತೀನಿ. ಅಯ್ಯೋ ಎಲ್ಲಾದರೂ ಉಂಟೆ, ನಮ್ಮ ಸಂಹಾರ ಅಸ್ಪೃಶ್ಯ, ಅದೇನಿದೆ. ಧೈರ್ಯವಾಗಿ ಸ್ವಾಮೀಜಿ ಅವನ ಮನೆಗೆ ಹೋಗ್ತಾರೆ, ಅವನ ಮನೆಯಲ್ಲಿ ಚಪಾತಿ ಊಟ ಮಾಡ್ತಾರೆ. ಕೆಲವು ದಿನಗಳಾದ ಮೇಲೆ ಮಹಾರಾಜ ಸಂಪರ್ಕ ಬರುತ್ತೆ. ಮಹಾರಾಜ ಹತ್ರ ಇದ್ದಾಗ ಈ ಘಟನೆಯನ್ನು ಹೇಳ್ತಾರೆ, ಮತ್ತು ಮಹಾರಾಜ ಹೇಳ್ತಾರೆ ಆತನನ್ನು ಕರೆಸಿ ನೀವು ಸಹಾಯ ಮಾಡಬೇಕು ಅವನಿಗೆ. ಸರಿ, ಮಹಾರಾಜ ಆತನ ಕರೆಸ್ತಾರೆ, ರಾಜ ಸಭೆ ಸೇರಿದೆ, ಇವನು ಹೆದರ್ಕೊಂಡು ಹೆದರ್ಕೊಂಡು ಬರ್ತಾನೆ, ಬಹುಶಃ ನನ್ನ ಮನೆಗೆ ಸ್ವಾಮೀಜಿಯವರು ಬಂದದ್ದು ಸುದ್ದಿ ಹರಡಿರಬೇಕು, ಮಹಾರಾಜ ನನಗೆ ಶಿಕ್ಷೆ ಕೊಡ್ತಾರೋ ಏನೋ ಅನ್ಕೊಂಡು ಬಂದಿದ್ದಾನೆ. ಒಳಗಡೆ ಬಂದು ನೋಡಿದ್ರೆ ಮಹಾರಾಜ ಪಕ್ಕದಲ್ಲಿ ಸ್ವಾಮೀಜಿ ಬೇರೆ ಕೂತಿದ್ದಾರೆ, ಹೆದರಿಕೆ ಇನ್ನೂ ಜಾಸ್ತಿ ಆಗೋಯ್ತು. ಸ್ವಾಮೀಜಿ ಹೇಳದಂತೆ ಹೆದರ್ಕೋಬೇಡ, ಇವನೇ ನನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಊಟ ಕೊಟ್ಟು ನನ್ನ ಅರಿಶಿನ ನೀಗಿಸ್ಬೋದು. ಆಗ ಮಹಾರಾಜರು ಅವನನ್ನು ಹೊಗಳಿ ಜ್ಞಾನವನ್ನು ಕೊಟ್ಟು ಕಳಿಸ್ತಾರೆ. ವೇದಾಂತವನ್ನು ಹೇಳುವುದು ಸುಲಭ, ಆದರೆ ಅದನ್ನು ಜೀವನದಲ್ಲಿ ಆಚರಣೆ ತರಬೇಕು ಅನ್ನೋದನ್ನು ಅವರೇ ತೋರಿಸಿದ್ದಾರೆ. ಬೇಲೂರು ವರ್ಷ ಅವರೇ ಕಟ್ಟಿರ್ತಕ್ಕಂಥದ್ದು, ಅಲ್ಲಿ ಅವರ ಕೋಣೆ ಕೂಡ ಇದೆ. ಆ ಕೋಣೆಯಿಂದ ಆಚೆ ಕಡೆ ಒಂದು ವರಾಂಡ ಇದೆ. ಒಂದು ದಿವಸ ರಾತ್ರಿ 2 ಗಂಟೆಗೆ ಕೋಣೆಯಿಂದ ಆಚೆ ಬಂದು ಆ ವರಾಂಡದಲ್ಲಿ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದಾರೆ. ಪಕ್ಕದ ಕೋಣೆಯಲ್ಲಿ ಸ್ವಾಮಿ ವಿಜ್ಞಾನಾನಂದರು ಅಂತ ಪರಮಹಂಸ ಶಿಷ್ಯರವರು ಕೂಡ, ಅವರು ನೋಡದಂತೆ ಸ್ವಾಮಿಯಾಗಿ ಇಷ್ಟೊತ್ತಿಗೆ ಬಂದಿದ್ದಾರಲ್ಲ, ಬಂದು ಕೇಳದಂತೆ, ಏ ಸ್ವಾಮೀಜಿ ನಿದ್ದೆ ಬಂದಿಲ್ಲ ನಿಮಗೆ, ಏನೋ ತೊಂದರೆ ಆಗ್ತಾ ಇದೆಯಾ, ಹೊಟ್ಟೆ ನೋವು ತಲೆ ನೋವು ಇತ್ಯಾದಿ? ಇಲ್ಲಪ್ಪ ಏನಿಲ್ಲ, ಆದರೆ ಸಾವಿರಾರು ಜನ ಸಾಯ್ತಾ ಇರತಕ್ಕಂಥ ಆರ್ತನಾದವನ್ನು ಕೇಳ್ತಾ ಇದ್ದೀನಿ. ಇವ್ರು ನೋಡ್ತಾರೆ ವಿಜ್ಞಾನಂದರು, ರಾತ್ರಿ 2 ಗಂಟೆ ಅಬ್ಸಲ್ಯೂಟ್ ಸೈಲೆನ್ಸ್, ಎಲ್ಲ ನಿಶಬ್ದವಾಗಿದೆ. ಸ್ವಾಮೀಜಿ ಏನು ಹೇಳ್ತಾ ಇದ್ದಾರಲ್ಲ, ಇದು ಕೆಟ್ಟ ಕೆಲಸ ಆಗಿರ್ಬೋದು ಅವರಿಗೆ. ಮಾರನೇ ದಿನ ಪೇಪರ್ ಬರುತ್ತೆ, ಫಿಜಿಯಲ್ಲಿ ಒಂದು ಅಗ್ನಿಪರ್ವತ ಸ್ಫೋಟ ಆಗಿ 1200 ಜನ ಅದೇ ಟೈಮ್ಗೆ ಸತ್ತರು. ಯೋಗಿಕ್ ಇನ್ಸೈಟ್, ಆ ಒಂದು ಸ್ಪೆಷಲ್ ಯೋಗಿಕ್ ಇನ್ಸೈಟ್ ಇದ್ದಿದ್ದರಿಂದ ಸ್ವಾಮೀಜಿಯವರಿಗೆ ಅನುಭವ ಆಯಿತು. ಇನ್ನೊಂದು ಘಟನೆ ಹೇಳ್ತೀನಿ, ಇವರು ಸಾಮಾನ್ಯವಾಗಿ ಪಾದಚಾರಿಯಾಗಿ ಹೋಗುವುದು. ಒಂದು ಸಲ ಏನು ಮಾಡಿದ್ದಾರೆ, ಒಂದು ಜಾಗದಲ್ಲಿದ್ದಂಥ ಭಕ್ತರು ಆ ಊರಿನಿಂದ ಮುಂದಿನ ಊರಿಗೆ ರೈಲ್ವೆ ಟಿಕೆಟ್ ತೆಗೆದು ಕೂಡಿಸಿದ್ದಾರೆ. ಸರಿ, ಸೆಕೆಂಡ್ ಕ್ಲಾಸ್
ಇಂಡಿಯನ್ಸ್ ಟ್ರಾವೆಲ್ ಮಾಡಬೇಕಾದ್ರೆ ಸೆಕೆಂಡ್ ಕ್ಲಾಸ್ ಹೈಯೆಸ್ಟ್, ಫಸ್ಟ್ ಕ್ಲಾಸು ಯುರೋಪಿಯನ್ಸ್ ಮಾತ್ರ ರಿಸರ್ವ್. ಆಗಿನ ಸೆಕೆಂಡ್ ಕ್ಲಾಸು ಈಗಿನ ಫಸ್ಟ್ ಕ್ಲಾಸಿಂದ ಚೆನ್ನಾಗಿರೋದು. ಸ್ವಾಮೀಜಿ ಒಳಗಡೆ ಸೀಟ್ ಕೂತಿದ್ದಾರೆ, ಅವರ ಲೋಕಲ್ ಡಿಒಟಿ ಅವ್ರು ಎದುರುಗಡೆ ಸೀಟ್ ಕೂತಿದ್ದಾರೆ, ಅವ್ರು ಸುಮ್ಮನೆ ನೋಡೋಕ್ಕೋಸ್ಕರ ಬಂದಿದ್ದಾರೆ. ಟಿಕೆಟ್ ಕಲೆಕ್ಟರ್ ಬಂದ ಇಂಗ್ಲೀಷ್ನು, ಸ್ವಾಮೀಜಿ ಟಿಕೆಟ್ ನೋಡಿದ, ಆಮೇಲೆ ಇವ್ರನ್ನ ಎಲ್ಲಿ ಟಿಕೆಟ್ ಅಂತ ಕೇಳಿದ. ನಾನು ಪ್ರಯಾಣ ಮಾಡ್ತಾ ಇದ್ದಪ್ಪ, ಅವ್ರನ್ನ ನೋಡೋಕ್ಕೋಸ್ಕರ ಬಂದಿದ್ದೀನಿ. ನೀವು ಪ್ರಯಾಣ ಮಾಡದೇ ಇದ್ರೆ ರೈಲಿನ ಒಳಗೆ ಸೀಟಿನ ಮೇಲೆ ಕೂತ್ಕೊಳ್ಳೋದಿಲ್ಲ ನೀವು, ಜೋರು ಮಾಡ. ಅದಕ್ಕೆ ಅವ್ರು ಹೇಳಿದ್ರು, ಅವರು ರೈಲ್ವೆ ತಾಯಿ ಆ ಥರ ಯಾವ ನಿಯಮನೂ ಇಲ್ಲ, ನಾನು ಬಹಳ ಬೇಗ ಹಿಡಿದು ಹೋಗ್ತೇನೆ. ಹೀಗೆ ಮುಚ್ಚಪಟ್ಟೆ ಮಾತಾಡ್ತಾ ಇದ್ದಾಗ, ರೇಗಾಡ್ತಾ ಇದ್ದಾಗ ಸ್ವಾಮೀಜಿ ಹೇಳಿದಂತೆ, ನೋಡು ನೀನು ಅವ್ರನ್ನ ತುಂಬ ತುಂಬ ಅಂತ ಹೇಳ್ತಾ ಇದ್ದಿ, ತುಂಬ ಅಂತ ಹೇಳ್ಬಿಡು, ಆಪ್ ಅಂತ ಹೇಳು ಹಿಂದಿನಲ್ಲಿ ಬ್ರೋಕರ್ ಹಿಂದಿ. ಆಗ ಒಂದು ಸ್ವಲ್ಪ ಇಂಗ್ಲೀಷ್ಗೆ ಬದಲಾಯಿಸ್ಕೊಂಡು, ನೋ ನೋ ಸರ್ ದಿಸ್ ವ್ಯಾನ್ ದಿಸ್ ದಿಸ್ ವ್ಯಾನ್ ಅಂತ ಶುರು ಮಾಡಿದಂತೆ. ಆಗ ಸ್ವಾಮೀಜಿ ಹೇಳಿದಂತೆ, ಯು ಡು ನಾಟ್ ನೋ ಯುವರ್ ಓನ್ ಮದರ್ ಟಂಗ್ ಇಂಗ್ಲೀಷ್ ಆಲ್ಸೋ, ಗಾಬಿ ಆಯ್ತು. ಡೋಂಟ್ ಸೇ ದಿಸ್ ಮ್ಯಾನ್, ಸೇ ದಿಸ್ ಜೆಂಟಲ್ಮನ್. ಸ್ವಾಭಿಮಾನ ಆಗಲಿ, ಡೋಂಟ್ ಸೇ ದಿಸ್ ಮ್ಯಾನ್ ಬಟ್ ಸೇ ಜೆಂಟಲ್ಮನ್. ಅವನು ಹೆದರ್ಕೊಂಡು ಹೋಗ್ತದೆ. ಆಮೇಲೆ ಸ್ವಾಮೀಜಿ ಒಂದು ಮಾತನ್ನು ಹೇಳ್ತಾರೆ, ನಾವು ನಮ್ಮ ಸ್ವಾಭಿಮಾನ ಬಿಡಬಾರದು, ನಮ್ಮ ಗೌರವವನ್ನು ನಾವು ಕಾಪಾಡ್ಕೋಬೇಕು. ಕಡೆಯದಾಗಿ ಲಂಡನ್ನಿನಲ್ಲಿ ನಡೆದಂಥ ಒಂದು ಘಟನೆ. ಸ್ವಾಮೀಜಿಯವರು ಲಂಡನ್ನಿಗೆ ಬಂದಿದ್ದಾರೆ, ಅಮೆರಿಕಾದಿಂದ. ಒಂದು ಜಾಗದಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ. ಆ ಪ್ರವಚನದಲ್ಲಿ ಹಿಂದೂ ಸೈಕಾಲಜಿ ಅನ್ನೋ ಪದವನ್ನು ಉಪಯೋಗಿಸ್ತಾರೆ. ಅಲ್ಲಿ ನೆರೆದಿದ್ದಂತಹ ಇಂಗ್ಲೀಷ್ನೊಬ್ಬ ನಿಂತ್ಕೊಂಡು ಬಹಳ ವ್ಯಂಗ್ಯವಾಗಿ ಸ್ಯಾರ್ಕಾಸ್ಟಿಕ್ ಕೇಳಿದಂತೆ, ಸ್ವಾಮಿ ಡಸ್ ಹಿಂದೂಯಿಸಮ್ ಹ್ಯಾವ್ ಎ ಸೈಕಾಲಜಿ ಅಟ್ ಆಲ್? ಅದಕ್ಕೆ ಸ್ವಾಮೀಜಿ ಉತ್ತರ ಕೊಟ್ಟರು, ಇಸ್ ಮೈ ರಿಲಿಜನ್ ಡಸ್ ಹ್ಯಾವ್ ಎ ಸೈಕಾಲಜಿ, ವೇರ್ ಆಸ್ ಯುವರ್ ರಿಲಿಜನ್ ಡೀಲ್ಸ್ ವಿತ್ ಸಿಕ್ ಅಂಡ್ ಅಬ್ನಾರ್ಮಲ್ ಮೈಂಡ್ಸ್, ಮೈ ಸೈಕಾಲಜಿ ಡೀಲ್ಸ್ ವಿತ್ ಹೆಲ್ತಿ ಆ್ಯಂಡ್ ಸೂಪರ್ ನಾರ್ಮಲ್ ಮೈಂಡ್ಸ್. ಆಗ ಫ್ರಾಯ್ಡ್ ಅನ್ನೋನು ಏನನ್ನು ಹೇಳ್ತಾ ಇದ್ದ, ಕೆಟ್ಟ ಕೆಟ್ಟ ಥಿಯರಿಗಳು, ಅದು ತುಂಬ ಪ್ರಚಲಿತವಾಗಿತ್ತು. ತಲೆ ಕೆಟ್ಟವರದೇ ಅವ್ರು ಹೆಚ್ಚಾಗಿ ಹೇಳ್ತಾ ಇದ್ದ. ನಮ್ಮದು ಹಾಗಲ್ಲ, ರಾಜಯೋಗ ಪತಂಜಲಿ ಮಹರ್ಷಿಗಳಂಥದ್ದು. ಅನಂತರ ಈ ರಾಜಯೋಗವನ್ನು ಚಾಲೆಂಜ್ ಆಗ್ತಕೊಂಡು ಪಾಠ ಮಾಡಿದ್ದ ಸ್ವಾಮೀಜಿಯವರು. ಪತಂಜಲಿ ಯೋಗ ಸೂತ್ರಗಳನ್ನು ಪಾಠ ಮಾಡ್ತಾ ಇರುವಾಗ ಎಷ್ಟೋ ಸಲ ಇದ್ದಕ್ಕಿದ್ದಾಗೆ ಸಮಾಧಿ ಕೊಟ್ಟವರಂತೆ. ಆ ರೀತಿಯವರು ಸಮಾಧಿಗೆ ಹೋಗಿದ್ದಾಗ ತೆಗೆದಿರ್ತಕ್ಕಂಥ ಫೋಟೋ ಈಗ ನಾವು ವರ್ಷಿಪ್ ಮಾಡ್ತಾ ಇರ್ತಕ್ಕಂಥ ಇದು ನೋಡಿದ್ದಾರೆ. ಪಕ್ಕದಲ್ಲಿ ಧ್ಯಾನದಲ್ಲಿ ಕೂತಿದ್ದಾರೆ ಮತ್ತು ಕಣ್ಣು ಮುಚ್ಚಿಕೊಂಡಿದ್ದಾರೆ. ಅಂದಮೇಲೆ ಭಾರತ ದೇಶದ ಗೌರವವನ್ನು ಯಾವ ರೀತಿಯವರು ಕಾಪಾಡಿದ್ರು ಅನ್ನೋದು ನಮ್ಗೆ ಸ್ಪಷ್ಟ ಅರ್ಥ ಆಗುತ್ತೆ. ಇನ್ನು ಬೇರೆ ಮಹಾತ್ಮರ ಮತ್ತು ಇತರರ ಜೀವನ ಚರಿತ್ರೆಯಿಂದ ಸಣ್ಣ ಸಣ್ಣ ಕೆಲವು ಘಟನೆಗಳು ಈ ಮುಂದೆ ಹೇಳ್ತೇನೆ. ಸಮರ್ಥ ರಾಮದಾಸ್ ಹೇಳಿ ಕೇಳಿದ್ವಿ, ಶಿವಾಜಿ ಮಹಾರಾಜ ಗುರುಗಳು, ಅವರು ಶಿವಾಜಿ ಮಹಾರಾಜ ಗುರುಗಳಾಗಿದ್ದರೂ ಕೂಡ ಸನ್ಯಾಸಿ ಧರ್ಮವನ್ನು ಬಿಟ್ಟಿಲ್ಲ. ಪ್ರತಿ ದಿವಸ ಬೆಳಗ್ಗೆ 7 ಮನೆಗೆ ಭಿಕ್ಷೆಗೆ ಹೋಗಿ ಬರೋರು. ಒಂದು ಮನೆಗೆ ಭಿಕ್ಷೆಗೆ ಹೋಗಿದ್ದಾರೆ, ನಿಂತಿದ್ದಾರೆ, ಆ ಮನೆ ಒಳಗೆ ಆ ಮನೆಯ ಒಡಕಿ ಯಜಮಾನಿ ಅವಳು ನೆಲ ಸಾರಿಸ್ತಾ ಇದ್ದಾರೆ. ಈ ಬಟ್ಟೆ ತಗೊಂಡು ಆ ಕಡೆ ಗಂಡ ನಿಂತಿದ್ದಾನೆ, ಅವನ ಜೊತೆ ಜಗಳ ಆಡ್ತಾ ಇದ್ದಾರೆ.
ಭಿಕ್ಷೆ ಕೇಳಿದಾಗ ಅವಳು ಕೋಪ ಬಂದ್ಬಿಡುತ್ತೆ. ನೋಡಕ್ಕೆ ಭ್ರಷ್ಟ ಪುಸ್ತಕ ಬರ್ತಾಗಿರಿ, ಭಿಕ್ಷೆ ಬೇಡಿ ನಾಚಿಕೆ ಆಗಲ್ಲ ಅಂತ ಹೇಳಿ ಆ ಕೊಳೆ ಬಟ್ಟೆ ಕೆಸರು. ಸರಿ, ಸಮರ್ಥ ರಾಮದಾಸ ಕ್ಯಾಶ್ ಇರ್ತದೆ ಇದ್ಬಿಟ್ಟು ಮಾಡಿ ಹೋಗ್ತದೆ. ಆಮೇಲೆ ಏನು ಮಾಡಿದರೆ, ಆ ಊರಿನಲ್ಲಿ ಒಂದು ಚಿಕ್ಕ ವಿಠಲ ದೇವಸ್ಥಾನ ಇದೆ, ದೇವಸ್ಥಾನದ ಪಕ್ಕದಲ್ಲಿ ಒಂದು ಕೊಳ ಇದೆ. ಇವ್ರು ಹೋಗಿ ಆ ಬಟ್ಟೆಯನ್ನು ಚೆನ್ನಾಗಿ ಹೋಗೋದು ಒಣಗಿ ಹಾಕಿ ಅದು ಒಗದ ಮೇಲೆ ಯಾರಿಂದ ಕತ್ತರಿ ತಂದು ತುಂಬಿತು ಮಾಡಿ ಆ ಮತ್ತು ಮಣ್ಣಿನ ಹಣತೆ ದೀಪಗಳನ್ನೊಂದು ಎಣ್ಣೆ ಹಾಕಿಸಿ ಸಾಯಂಕಾಲ ಸೂರ್ಯಾಸ್ತ ಸಮಯಕ್ಕೆ 108 ದೀಪಗಳು ದೇವಸ್ಥಾನದ ಉಪಯೋಗ ಮಾಡಿದ್ದಾರೆ. ಈಗ ಸಾಯಂಕಾಲ ಬರ್ತಾಳೆ ದೇವಸ್ಥಾನಕ್ಕೆ, ನೋಡ್ತಾಳೆ ಇವತ್ತು ಎಲ್ಲ ಕಡೆ ದೀಪ ಉಳಿತಾ ಇದೆ, ಯಾರನ್ನೂ ಕೇಳ್ತಾರೆ ಏನು ವಿಶೇಷ ಏನಿಲ್ಲಮ್ಮ, ಅದು ಅವರು ಕೂತಿದಾರ ಸಾಧುಗಳು ಇವತ್ತು ಅವಳಿದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡಿದೆ ನಮ್ಮ ಮನೆಗೆ ಬಂದು ಬಯಸ್ಕೊಂಡು ಅವ್ರು ಯಾರು ಮುಂದೆ ಗೊತ್ತಿಲ್ಲ ಅವಳಿಗೆ, ಆಮೇಲೆ ಗೊತ್ತಾಯ್ತು ಸಮರ್ಥ ರಾಮದಾಸ ಅಂತ. ಸರಿ, ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಕ್ಷಮಾಪಣೆ ಕೇಳ್ಕೊತಾಳೆ. ಆಗ ಸಮರ್ಥ ರಾಮದಾಸ ಹೇಳಿದಂತೆ, ನೀನು ಹೊಟ್ಟೆಯನ್ನ ಬಟ್ಟೆ ಅದರಿಂದ ಎಷ್ಟು ಉಪಕಾರ ಆಯಿತು, ಭಗವಂತನ ಪ್ರೀತಿಯಾಯಿತು. ಅಷ್ಟೇನು ಬೇರೆಯವರಿಗೆ ಕೆಟ್ಟದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ತಲೆ ನೆಟ್ಟಿಗಿಟ್ಕೊಂಡು ಅದನ್ನು ತಿರುಗಿಸ್ಬೇಕು. ಕನ್ವರ್ಟಿಂಗ್ ಬ್ಯಾಡ್ ಥಿಂಗ್ಸ್ ಇನ್ ಗುಡ್ ಥಿಂಗ್ಸ್, ಅದು ಮಹಾತ್ಮನಿಗೆ ಮಾತ್ರ ಸಾಧ್ಯ. ಮತ್ತೊಂದು ಸಂತ ಏಕನಾಥರ ಜೀವನದಲ್ಲಿ ಬರ್ತಕ್ಕಂಥ ಕಡಿಮೆ 16ನೇ ಶತಮಾನದಲ್ಲಿರು ಮಹಾರಾಷ್ಟ್ರೀಯನ್ ಸೈಟ್ ಮರಾಠಿ ಭಾಷೆಯಲ್ಲಿ ಭಾಗವತವನ್ನು ಬರೆದಿದೆ. ಅವ್ರು ಬಹಳ ಬಳಕನೇ ವಾಸ ಮಾಡ್ತಾ ಇದ್ರು. ಆವತ್ತಾವತ್ತೆ ನಾವು ಅಣ್ಣ ಆವತ್ತೇ ಸಿಗ್ಬೇಕಷ್ಟೇ, ಆದರೆ ಯಾವಾಗಲೂ ಸಂತೋಷ ಆಗಿರ್ತಾ ಇದ್ರು. ಒಂದು ದಿವಸ ಅವ್ರ ಮನೆಗೆ ಆ ಊರಿನ ವರ್ತಕ ಅವರು ಬರ್ತಾನೆ, ಬೇಕಾದಷ್ಟು ಐಶ್ವರ್ಯ ಇದೆ. ಅವನೊಂದು ಕೆಟ್ಟಂತೆ, ಮಹಾರಾಜ್ ನನಗೆ ಬೇಕಾದಷ್ಟು ಐಶ್ವರ್ಯ ಇದೆ, ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಶಾಂತಿ ಇಲ್ಲ. ನಿಮಗೇನೂ ಇಲ್ಲ, ಆದರೆ ಯಾವಾಗಲೂ ನಗ್ತಾ ಇರ್ತೀರಲ್ಲ, ಸಂತೋಷ ಆಗಿರ್ತೀರಲ್ಲ, ಇದು ಗುಟ್ಟು ಏನು? ಸಂತ ಏಕನಾಥ ಏನು ಮಾಡಿದ್ರಂತೆ, ಅವನ ಮುಖ ದಿಟ್ಟಿಸಿ ನೋಡಿದ್ರಂತೆ, ನನ್ನ ವಿಷಯ ಇಲ್ಲಿ ನಿನ್ನ ವಿಷಯ ಹೇಳ್ತೀನಿ ಕೇಳೋ, ಹೇಳೇ 7 ದಿವಸ ಅಂದರೆ ನಿನ್ನ ಆಯಸ್ಸು ಉಳಿದಿರ್ತಕ್ಕಂಥದ್ದು ಕೇವಲ 7 ದಿನ. ಇವತ್ತು ಭಾನುವಾರ, ಮುಂದಿನ ಭಾನುವಾರಕ್ಕೆ ಹೊರಹೋಗ್ತಾ ಇರ್ತೀನಿ. ಗಾಬರಿಯಾಗೋದಿಗೆ ಮನೆಗೆ ಬರ್ತಾನೆ, ಹಾಸಿಗೆ ಮಲಗಿಬಿಡ್ತಾನೆ, ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ, ಅದೆಲ್ಲ ಕಾಲಿಟ್ಟಿದೆ. ಸಂತೇಕನಾಥರು 7 ದಿವಸ ಬರ್ತಾರೆ ಅವ್ರ ಮನೆಗೆ, ಮಲಗಿದಾನೆ ಹಾಸಿಗೆ ಮೇಲೆ, ಪಕ್ಕದಲ್ಲಿ ಕೂತ್ಕೊಳ್ತಾರೆ, ಏನಪ್ಪ ಹೇಗಿದ್ದೀನಿ, ಆಯಿತು ನನ್ನ ಗತಿ, ಇವತ್ತು ಹೋಗ್ಬೇಕಾಗುತ್ತೆ. ಅದಕ್ಕೆ ಏಕನಾಥ ಒಂದು ಪ್ರಶ್ನೆ ಕೇಳಿದ್ರಂತೆ, ಹೋಗಲಿ, ಈ 7 ದಿವಸಗಳಲ್ಲಿ ನೀನು ಎಷ್ಟು ಕೆಟ್ಟ ಯೋಚನೆ ಭಾವನೆ ಮಾಡಿದೆ, ಎಷ್ಟು ಕೆಟ್ಟ ಕೆಲಸ ಮಾಡಿದೆ ಸ್ವಲ್ಪ ಹೇಳು. ಅಯ್ಯೋ, ಅದಕ್ಕೆಲ್ಲ ಕೂರಿಸೋದುಂಟೆ. 7 ದಿವಸ ಯಮಧರ್ಮರಾಯನೇ ಕೂತು ಯೋಚನೆ ಮಾಡ್ತಾ ಇದ್ದೆ, ಹೇಳಿದ್ರಿ. ಆವಾಗ ಹೇಳಿದಂತೆ, ಉದ್ಧವ್ ನೀನು ಸಾಯಲ್ಲ, ನಾನು ಅದನ್ನೇ ಮಾಡ್ತಾ ಇರೋದು. ಮೃತ್ಯು ಯಾವತ್ತು ಬೇಕಾದರೂ ಬರ್ಬೋದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾನು ಯಾವಾಗಲೂ ಒಳ್ಳೆಯ ಜೀವನ ನಡೆಸಲು ಪ್ರಯತ್ನ ಪಡ್ತೀನಿ. ಇವೈವ ಧರ್ಮಶೀಲ ಹಸ್ಯ ಅನಿತ್ಯಂ ಖಲು ಜೀವಿತಂ ಕೋಹಿ ಜನಾಧಿ ಕಸ್ಯಾದ್ಯ ಮೃತ್ಯುಕಾಲವು ಭವಿಷ್ಯತಿ. ಪ್ರಹ್ಲಾದ ರಾಕ್ಷಸ ಬಾಲಕರಿಗೆ ಸ್ಪೆಷಲ್ ಕ್ಲಾಸ್ ಮಾಡ್ತಾ ಇದ್ದಾನೆ ಗುರುಗೃಹದಲ್ಲಿ. ಹೇಳ್ತಾನೆ, ಚಿಕ್ಕ ವಯಸ್ಸಿನಲ್ಲಿಯೇ ಬುದ್ಧಿ ತಿಳಿದಾಗಲೇ ನಾವು ಧರ್ಮವನ್ನು ಆಚರಿಸಬೇಕು. ಯಾಕೆ ಅಂತಂದರೆ ಯಾರಿಗೆ ಯಾವ ಸಮಯದಲ್ಲಿ ಮೃತ್ಯು ಬರುತ್ತೆ ಅಂತ ಹೇಳಲಿಕ್ಕಾಗುತ್ತ. ಲೈಫ್ ಇಸ್
ವರ್ಷಕ್ಕೆ ಅರ್ಧ ಸದಾಕಾಲವೂ ಕೂಡ ಆದಷ್ಟು ಮಟ್ಟಿಗೆ ಧರ್ಮಶೀಲರಾಗಿರಬೇಕು. ಇನ್ನೊಂದು ಘಟನೆ ಗುರು ನಾನಕರ ಜೀವನಕ್ಕೆ ಸಂಬಂಧಪಟ್ಟಂತಹ, ಅವರು ಒಂದು ಹಳ್ಳಿ ಹೋಗ್ತಾರೆ, ಸಾಮಾನ್ಯವಾಗಿ 20-30-50 ಜನ ಶಿಷ್ಯರು ಕರ್ಕೊಂಡು ಹಳ್ಳಿಯಿಂದ ಹಳ್ಳಿಗೆ ಸುತ್ತಾಡು. ದಾರಿಯಲ್ಲಿ ಇವರು ರಚನೆ ಮಾಡಿದಂತಹ ಹಾಡುಗಳನ್ನು ಅರ್ಧಾನು ಕೆಲವು ಶಿಷ್ಯ ಒಂದು ತಂಬೂರಿಗೆ ಉಳಿಸ್ಕೊಂಡು ಹಾಡೋದು ತುಂಬ ಚೆನ್ನಾಗಿ ಹಾಡ್ತಾರೆ. ಹೀಗೆ ಹಳ್ಳಿಯಿಂದ ಹಳ್ಳಿಗೆ ಹೋಗು, ಧರ್ಮ ಹಳ್ಳಿಗೆ ಹೋಗಿದರೆ ಆ ಹಳ್ಳಿಗೆ ಹೋದ ತಕ್ಷಣ ಹಳ್ಳಿ ಜನ ಎಲ್ಲ ಹಳ್ಳಿಗೆ ಹೋಗಿದರೆ ಆ ಹಳ್ಳಿಗೆ ಹೋದ ತಕ್ಷಣ ಹಳ್ಳಿ ಜನ ಎಲ್ಲ ಸೇರಿಬಿಟ್ಟು ಜೋರು ಮಾಡಿ ಓಡಿಸ್ಬಿಡ್ತಾರೆ. ನಾವು ಮಾಡಿಗೆ ಬರಲೇಬೇಡಿ, ನೀವು ನಾವು ಏನು ಕೊಡೋದಿಲ್ಲ. ಆಗ ಗುರು ನಾನಕರು ಆಶೀರ್ವಾದ ಮಾಡಿದಂತೆ ನೀವೆಲ್ಲ ಸುಖವಾಗಿ ಶಾಶ್ವತವಾಗಿ ಇಲ್ಲೇ ಇರಿ, ನೀವೆಲ್ಲ ಸುಖವಾಗಿ ಶಾಶ್ವತವಾಗಿ ಇಲ್ಲೇ ಇರಿ. ಅನಂತರ ಮುಂದಿನ ಹಳ್ಳಿಗೆ ಹೋಗ್ತಾರೆ, ಅಲ್ಲಿ ಯಾವಾಗಲೇ ಸುದ್ದಿ ಹರಡ್ಬಿಟ್ಟಿದೆ ಗುರು ನಾನಕ ಬರ್ತಾ ಇದ್ದಾರೆ ಅಂತ, ಎಲ್ಲ ಸಿದ್ಧತೆ ಮಾಡಿಬಿಟ್ಟಿದ್ದಾರೆ, ಭವ್ಯವಾದ ಸ್ವಾಗತ ಕೊಡ್ತಾರೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಎಲ್ಲ ರೀತಿಯಲ್ಲೂ ಔತಣ ಕೊಡ್ತಾರೆ. ಆಗ ಇವೆಲ್ಲ ಸಂತೋಷ ಆಗುತ್ತೆ ಶಿಷ್ಯರಿಗೆ. ಇನ್ನೇನು ಊರು ಬಿಟ್ಟು ಹೋಗಬೇಕು ಮುಂದಿನ ಹಳ್ಳಿಗೆ, ಎಲ್ಲ ಸೇರ್ತಾರೆ, ಆಗ ಆಶೀರ್ವಾದ ಮಾಡ್ತಾರೆ, ಈ ಹಳ್ಳಿ ಉಜಾಡೆ ಹೋಗಿ ಎಲ್ಲ ಇಲ್ಲಿನ ಕೊಟ್ಟು ಒಳ್ಳೆ ತಮಾಷೆನೆ. ಆ ಹಳ್ಳಿನಲ್ಲಿ ಒಳಗಡೆ ಪ್ರವೇಶ ಮಾಡಲಿಕ್ಕೂ ಬಿಡಲಿಲ್ಲ, ಊಟ ತಿಂಡಿ ಕೊಡಲಿಲ್ಲ, ಓಡಿಸ್ಬಿಟ್ರು. ಅಲ್ಲಿ ನೀವಿಲ್ಲೇ ಶಾಶ್ವತವಾಗಿ ಸುಖವಾಗಿ ಅಂತ ಆಶೀರ್ವಾದ ಮಾಡಿದ್ರಿ. ಇಲ್ಲಿ ಎಷ್ಟೊಂದು ಒಳ್ಳೆ ಜನ ಇಷ್ಟು ಚೆನ್ನಾಗಿ ನಮ್ಮ ನೋಡ್ಕೊಂಡಿದ್ದಾರೆ, ಈ ಹಳ್ಳಿ ಉಜಾಡಿದ್ದು ಹೋಗ್ರಿ, ಇವೆಲ್ಲ ಇಲ್ಲಿ ಹೊಟ್ಟೋಗಿ ಅಂತ ಶಾಪ ಕೊಟ್ಟಿದ್ದೀರಲ್ಲ. ಹಾಗೂ ನಾನು ಕೇಳಿದಂತೆ ನೆಟ್ಬಿಟ್ಟು ಆಗಲ್ಲಪ್ಪ, ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಕೆಟ್ಟ ಜನ ಅವರ ಹಳ್ಳಿ ಬಿಟ್ಟು ಹೊರಗಡೆ ಹೋದರೆ ಬೇರೆಯವರು ಹಾಳು ಮಾಡ್ತಾರೆ, ಆದ್ರಿಂದ ಅವರು ಅದೇ ಇರಲಿ, ಇವೇ ಹಾಗಲ್ಲ, ತುಂಬ ಒಳ್ಳೆ ಜನ ಇವು, ಎಲ್ಲೆಲ್ಲಿ ಹೋದರೂ ಕೂಡ ಒಳ್ಳೆತನವನ್ನು ಹರಡ್ತಾರೆ, ಆದ್ರಿಂದ ಇವೆಲ್ಲ ಬಿಟ್ಟು ಹೋಗಬೇಕು ಅಂದ್ರೆ ನೋಡಿ, ಮಹಾತ್ಮರು ಮಾಡ್ತಕ್ಕಂಥ ಆಶೀರ್ವಾದ ಮಾತು ಅದರಲ್ಲಿ ಕೂಡ ಒಂದು ವೈಶಿಷ್ಟ್ಯ ಇರುತ್ತೆ. ಇನ್ನು ನಮ್ಮ ಮೈಸೂರು ದೇಶದ ಸರ್ವ ವಿಶೇಷದರ ಬಗ್ಗೆ ಎರಡು ಮಾತು. ಅವರು ದಿವಾನ್ ಆಗಿದ್ದಾಗ ಸರ್ಕಿಟ್ ಹೋಗೋರದ್ದು, ಊರಿಂದ ಊರಿಗೆ ಹಳ್ಳಿಯಿಂದ ಹಳ್ಳಿಗೆ ಇನ್ಸ್ಟ್ರಕ್ಷನ್ಗೋಸ್ಕರ ಹೋಗೋದು. ಚಿಕ್ಕ ಊರಿಗೆ ಹೋಗಿದ್ದಾರೆ, ಅಲ್ಲಿ ಎಲೆಕ್ಟ್ರಿಸಿಟಿ ಬಂದಿರಲಿಲ್ಲ, ಇನ್ಸ್ಪೆಕ್ಷನ್ ಎಲ್ಲ ಆಗಿದೆ, ಟ್ರಾವೆಲರ್ಸ್ ಹೋಗೋದಕ್ಕೊಂದು ಕೂತಿದ್ದಾರೆ, ಒಂದು ಕ್ಯಾನ್ ನಡೆಸ್ತಾರೆ, ಕೆಲವು ಸರ್ಕಾರಿ ಫೈಲ್ಗಳನ್ನು ನೋಡ್ತಾರೆ, ನೋಡಿ ಆದಮೇಲೆ ಆ ಕ್ಯಾನ್ನ ಆರಿಸ್ಬಿಟ್ಟು ಇನ್ನೊಂದು ಕ್ಯಾನ್ನ ಹಚ್ಚಿ ತಮ್ಮ ಪುಸ್ತಕ ಓದ್ತಾ ಇದ್ದಾರೆ. ಆಗ ಅವರ PA ಪರ್ಸನಲ್ ಅಸಿಸ್ಟೆಂಟ್ ಸೆಕ್ರೆಟರಿ ಕೇಳಿದಂತೆ, ಅಲ್ಲ ನೀವು ಆ ಕ್ಯಾಂಟ್ನ ಹಚ್ಚಿ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಆಮೇಲೆ ಅದನ್ನು ಆರಿಸಿ ಇದು ಮುಚ್ಚಿದ್ರೆ ಯಾಕೆ ಅದನ್ನೇ ಕೆಲಸ ಮಾಡ್ಕೊಂಡು ಹೋಗುತ್ತಿದ್ದಲ್ಲ. ಆಗ ಇದು ನಡೆದಂಥ ಘಟನೆ ಅವರ ಜೀವನದಲ್ಲಿ ಬರುತ್ತೆ. ಸರ್ ಎಂ ಹೇಳದಂತೆ, ನಾನು ಸರ್ಕಾರಿ ಫೈಲ್ಗಳನ್ನು ನೋಡ್ತಾ ಇದ್ದಾಗ ಸರ್ಕಾರಿ ಹಣದಿಂದ ಕೊಂಡ್ಕೊಂಡಿದ್ದಂತಹ ಮೊಬೈಲನ್ನು ಉಪಯೋಗಿಸಿದೆ, ಅದು ಮುಗಿದ್ಮೇಲೆ ನನ್ನ ಪರ್ಸ್ನಲ್ ಒಂದು ನಾನು ಪುಸ್ತಕ ಓದೋದು, ಅದಕ್ಕೆ ನಾನು ನನ್ನ ಸಂಬಳದಿಂದ ಕೊಂಡ್ಕೊಂಡಿರ್ತಕ್ಕಂಥ ಮೊಬೈಲ್ ಉಪಯೋಗಿಸ್ತಾ ಇದ್ದೇನೆ. ಇವತ್ತು ನಾವು ಜನ ನಗು ಬರುತ್ತೆ, ಈಗಿನ ಕಾಲದ ಕರಪ್ಷನ್ ನೋಡಿದ್ರೆ ಅಂಥ ಜನರು ಇದ್ರೆ ಅನಿಸುತ್ತೆ ನಮಗೆ. ಇನ್ನೊಂದು ಎರಡನೇ ಘಟನೆ ಸ್ವಲ್ಪ ತಮಾಷೆ ಇರ್ತಕ್ಕಂಥ, ಕನ್ನಂಬಾಡಿ ಕಟ್ಟೆ ಕೆಲಸ ನಡೀತಾ ಇದೆ, ಬಹಳ ಜೋರ ನಡೀತಾ ಇದೆ. ಅವರು ಚೀಫ್ ಇಂಜಿನಿಯರ್ ದಿವಾನ್ ಅವರಿಗೆ ಮುಂಚೆ
ಹೋಗಿದ್ದಾರೆ ಇನ್ಸ್ಪೆಕ್ಷನ್. ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದು ಆಫೀಸಲ್ಲಿ ಕೂತಿದ್ದಾರೆ. ಅವ್ರ ದೇವರ ಲೀಡರ್ ಬರ್ತಾನೆ ಅವ್ರ ಕಡೆಯಿಂದ. ಸ್ವಾಮಿ ಏನಪ್ಪ, ನಾವು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತೇವೆ, ನಮಗೆ ದಿನಕ್ಕೆ 5 ರೂಪಾಯಿ ಕೂಡ ಸಿಕ್ಕಲ್ಲ, ನೀವು ಸುಮ್ಮನೆ ಬಂದು ಅಲಂಕಾರವಾಗಿ ಓಡಾಡ್ಕೊಂಡು ಹೋಗ್ತೀರಿ, ನಿಮ್ಗೆ 1,000 ರೂಪಾಯಿ ಸಂಬಳ, ಇದು ಸರಿ ಅವರು. ಅದಕ್ಕೆ ಸರಂತಿ ಹೇಳಿದಂತೆ ಅದೆಲ್ಲ ಆಮೇಲೆ ವಿಚಾರಿಸೋಣ, ಈಗ ಒಂದು ಕೆಲಸ ಮಾಡು, ಏನು ಒಂದು ಕೋಳಿ ಮೊಟ್ಟೆ ತಗೊಂಬ. ಅಲ್ಲ, ನೀವು ಬ್ರಾಹ್ಮಣ ಕೋಳಿ ಮೊಟ್ಟೆ ತಿಂತೀರ, ಅದೆಲ್ಲ ನಿನಗೆ ಯಾಕಪ್ಪ ತಗೋಬಾ ನೀನು. ಆಮೇಲೆ ತಂದು ತಂದಮೇಲೆ ಹೇಳಿದಂತೆ ಈ ಟೇಬಲ್ ಮೇಲೆ ಅದನ್ನು ನೆಟ್ಟಿ ನಿಲ್ಲಿಸು. ಏನೇನೋ ಪ್ರಯತ್ನ ಪಟ್ಟ ಕೋಳಿ ಮೊಟ್ಟೆನ ದೇವರಿಗೆ ನಿಲ್ಲಿಸಿಕಾಗಲೇ ಇಲ್ಲ. ಆ ಹೇಳಿದಂತೆ ನೀವು ನಿಲ್ಲಿಸಿ ನೋಡ ಮಾಡಕ್ಕೆ ಆಗತ್ತಿಲ್ಲ. ಆಗ ಇಲ್ಲೇ ಮಾಡಿದಂತೆ ಕೈಯಿಂದ ಉಂಗುರ ತೆಗೆದಿಲ್ಲಂತೆ ಅದನ್ನು ಕುಡಿಸ್ ಚೆನ್ನಾಗಿ ಕೂತ್ಕೊಂಡಿತ್ತು. ಹೌದಲ್ಲ, ನನ್ನ ಕೈಯಲ್ಲೂ ಉಂಗುರ ಇತ್ತು, ನನಗೆ ಹೊಡಿದೇ ಇರಲ್ಲ, ಅದಕ್ಕೆ ಗ್ರಹ ಸಂಬಳ ಕೊಡ್ತಾ ಇರೋದು ಒಪ್ಪೋಗ್ತಾರೆ. ಇನ್ನು ಆಲ್ಬರ್ಟ್ ಐನ್ಸ್ಟೈನ್ ಜೀವನಕ್ಕೆ ಸಂಬಂಧಪಟ್ಟಂತ ಒಂದೆರಡು ಘಟನೆ. ಹಿಂದಿನ ದಿವಸ ಒಂದು ಹೆಂಡತಿ ಬಂದು ಹೇಳ್ತಾಳೆ, ನಾಳೆ ದಿವಸ ನಿಮ್ಮ ಬರ್ತಡೇ, ತುಂಬ ಜನ ಬರ್ತಾರೆ, ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ನಿಮ್ಮ ಬಟ್ಟೆಗಳನ್ನು ನೋಡಿಬಿಟ್ಟು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸೂಟ್ ಕೋಟು ಪ್ಯಾಂಟ್ ಚೆನ್ನಾಗಿ ಹೋಗಿದು ಇಸ್ತ್ರಿ ಮಾಡಿಟ್ಟಿದ್ದೀನಿ, ನೀವು ನಾಳೆ ದಿವಸ ಇದನ್ನು ಹಾಕೋಬೇಕು ಜನಗಳು ಬರೋಕ್ಕೆ ಮುಂಚೆನೆ. ಹೌದಾ ಅಂತದ್ದು ಸರಿ. ಮಾರನೇ ದಿವಸ ಇವಳು ಪಾಪ ಅಡುಗೆ ಮನೆ ಕೆಲಸ ಮಾಡ್ತಾ ಇದ್ದಾಳೆ. ಆಮೇಲೆ ಒಂದ್ಸಲ ನೋಡ್ತಾಳೆ, ಬಂದು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಇವರು ಮಾತ್ರ ಆ ಪ್ರತಿ ದಿವಸ ಹಾಕೊಳ್ತಾ ಇದ್ದಂಥ ಹಳೆ ಸುಂದು ಪ್ಯಾಂಟು ಹಾಕೊಂಡಿದ್ದಾರೆ. ಕೋಟ್ ಇದೆಯಲ್ಲ ತಿರ್ಗಾ ಮುಂದೆ ಹಾಕೊಂಡಿದೆ ಇನ್ಸೈಡ್ ಅವರು. ಅವ್ರಿಗೆ ಕೋಪ ಬಂದ್ಬಿಡುತ್ತೆ ಸಿಕ್ಕಾಪಟ್ಟೆ. ಅವರೆಲ್ಲ ಅವಾಗಲೇ ಚೆನ್ನಾಗಿ ಬೈತಾರೆ, ಅಷ್ಟು ಒಳ್ಳೆ ಸೂತ್ರನ ಇಸ್ತ್ರಿ ಮಾಡಿಟ್ಟಿದ್ದೆ, ಅದನ್ನ ಹಾಕೊಂಡೇ ಇಲ್ಲ, ಸಾಲದಕ್ಕೆ ಪ್ರತಿ ದಿವಸ ಹಾಕೊಳ್ಳೋ ಕೋಟು ಕೂಡ ತಲ್ಕಂಡು ಮಾಡಿ ಹಾಕೊಂಡಿದ್ದೀರಿ ನೋಡೋದಕ್ಕೆ. ಏ ಇಷ್ಟು ಬಟ್ ಡೋಂಟ್ ವರಿ, ದೇ ಕೇಮ್ ಟು ಸಿ ಮೀ ನಾಟ್ ಮೈ ಕೋಟ್ ಅಂತ. ದೇ ಕೇಮ್ ಟು ಸಿ ಮೀ ನಾಟ್ ಮೈ ಕೋಟ್ ಅಂತ. ಆಮೇಲೆ ಇನ್ನೊಂದು ದಿವಸ ನಡೆದಂಥ ಘಟನೆ, ಅವರ ಪುಸ್ತಕದ ಶೆಲ್ಫಲ್ಲಿ ಪುಸ್ತಕಗಳು ತೆಗೆದು ತೆಗೆದು ಟ್ವೀಟ್ ಮಾಡಿ ಇಡ್ತಾ ಇದ್ದಾಳೆ. ಯಾವುದೋ ಒಂದು ಪುಸ್ತಕದಲ್ಲಿ ಯಾವುದೋ ಒಂದು ಪೇಪರ್ಗೆ ಪ್ರೊಜೆಕ್ಟ್ ಆಗಿದೆ, ತೆಗೆದು ನೋಡ್ತಾಳೆ, ರಾಕ್ಫೆಲ್ಲರು ಆಲ್ಬರ್ಟ್ ಐನ್ಸ್ಟೈನ್ಗೆ $45,000 ಚೆಕ್ ಕೊಟ್ಟಿದ್ದಾರೆ. $45,000 ಚೆಕ್, ಅದು ಔಟ್ಡೇಟ್ ಆಗುತ್ತೆ, 1 ವರ್ಷ ಆಗೋಗಿದೆ, ಉಳ್ಕೋಪ ಬಂದ್ಬಿಡುತ್ತೆ. ಇಷ್ಟು ಹತ್ತೊಂದ್ರೆ ಹಣ ಚೆಕ್ ಕೊಟ್ಟಿದ್ದಾರೆ, ನೀವು ಅದನ್ನು ಕ್ಯಾಶ್ ಮಾಡಿಸೇ ಇಲ್ಲ, ಸುಮ್ಮನೆ ಹೀಗೆ ಬಿಟ್ಬಿಟ್ಟಿದ್ದೀರಾ ಅಂತ ಜೋರು ಮಾಡ್ತಾರೆ. ಅದಕ್ಕೆ ಅವರು ಅದನ್ನು ನೋಡಿ ಹೇಳಿದ್ರೆ, ನೋಡು ಈ ಬುಕ್ ಮಾರ್ಕ್ ತುಂಬ ಹದೋಗಿದೆ, ಅದರ ಟಿಪ್ ಪೀಸ್ ಇದೆ ಸ್ವಲ್ಪ ಕಟ್ ಮಾಡಿದ್ರಿ. ಅದು ಆ $45,000 ಚೆಕ್ ಇದೆಯಲ್ಲ ಬುಕ್ ಮಾರ್ಕ್ ಹಳೆದಾಗುತ್ತೆ ಬೇರೆ ಅಂದರೆ, ಅವರುಗಳ ಮನಸ್ಸು ಯಾವಾಗಲೂ ಮೇಲಿನ ಸ್ಥಳದಲ್ಲಿ ಇರ್ತಾ ಇತ್ತು. ಎವರ್ ಕೇರ್ ಪ್ರತಿ ಅಷ್ಟೊಂದು ಕಾನ್ಸಂಟ್ರೇಷನ್ ಡೆಡಿಕೇಶನ್ ಇತ್ತು. ಚೈತನ್ಯ ಮಹಾಪ್ರಭುಗಳ ಹೆಸರು ಕೇಳಿದ್ದೀರಿ, ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ನ್ಯಾಯಶಾಸ್ತ್ರದ ಮೇಲೆ ಗ್ರಂಥ ಬರೆದಿದ್ದಾರೆ. ಒಂದು ದಿವಸ ಚಿಕ್ಕ ದೋಣಿಯಲ್ಲಿ ಅವರು ಅವರ ಸ್ನೇಹಿತ ರಘು ಅಂತ ಹೇಳಿ ಇಬ್ಬರು ಒಟ್ಟಾಗಿ ಹೋಗ್ತಾ ಇದ್ದಾರೆ. ಇವರು ರಘು ಹೇಳ್ತಾರೆ, ನೋಡು ನ್ಯಾಯಶಾಸ್ತ್ರದಲ್ಲಿ ನಾನು ಒಂದು ಪುಸ್ತಕ ಬರೆದಿದ್ದೀನಿ, ಸ್ವಲ್ಪ ಓದ್ತೀನಿ ಕೇಳು. ಒಂದು 2-3 ಪೇಜ್ ಓದೋಷ್ಟಕ್ಕೆ ನೋಡ್ತಾರೆ, ರಘು ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾಕೆ, ಹುಷಾರಿಲ್ವಾ ಅಥವಾ ಬರೆದಿರೋದು ಚೆನ್ನಾಗಿದ್ವಾ? ಅದಕ್ಕೆ ರಘು ಹೇಳ್ತಾನಂತೆ, ಆಗಲ್ಲ,
ಇದೇ ವಿಷಯದ ಮೇಲೆ ನಾವು ಪುಸ್ತಕ ಬರ್ತಿದ್ದೀನಿ, ನಿನ್ನ ಪುಸ್ತಕ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ನಿನ್ನ ಪುಸ್ತಕ ಪ್ರಚಾರಕ್ಕೆ ಬಂದರೆ ನನ್ನ ಪುಸ್ತಕ ಯಾರು ಮುಟ್ಟೋದು ಕೂಡ ಇಲ್ಲ. ಹೌದಾ? ಹೇಳ್ಬಿಟ್ಟು ನಾನು ಪುಸ್ತಕ ನದಿಯೊಳಗೆ ಬಿಸಾಡ್ಬಿಟ್ಟಂತೆ. ಅಂದರೆ ಸೆಲ್ಫ್ ಸ್ಯಾಕ್ರಿಫೈಸ್ ಫಾರ್ ದಿ ಸೇಕ್ ಆಫ್ ಹಿಸ್ ಫೇಮ್, ಕಲ್ಪಾನ ವರ್ಣಿ ಕೀರ್ತಿ ಕಾಮನೆ ಸ್ವಾರ್ಥ ಇರುತ್ತಿಲ್ಲ. ಇನ್ನು ಬುದ್ಧ ದೇವನ ಜೀವನದಿಂದ ಒಂದು ಹೇಳಿದೆ, ಆತ್ಮನೇ ಬುದ್ಧ ದೇವ ಒಂದು ಹೊಸ ಜಾಗಕ್ಕೆ ಬಂದಿದ್ದಾನೆ, ಆ ತೋಟದಲ್ಲಿ ಕ್ಯಾಂಪ್ ಮಾಡಿದ್ದಾನೆ, ಜೊತೆ ಸನ್ಯಾಸಿಗಳು ಕೂಡ ಅಲ್ಲೇ ಇದ್ದಾರೆ. ಆಗ ಇದ್ದಕ್ಕಿದ್ದಾಗೆ ಆ ಪಕ್ಕದ ಊರಿನ ನಾಲ್ಕು ಜನ ಓಡಿ ಬರ್ತಾರೆ, ಕೈ ಮುಗ್ಕೊಂಡು ಹೇಳ್ತಾರೆ, ಇವತ್ತು ತಕ್ಷಣ ಬರಬೇಕು ಎಲ್ಲಿಗೆ, ನದಿ ದಡಕ್ಕೆ. ಯಾಕೆ? ಎರಡು ರಾಜ್ಯದ ಸೈನಿಕರು ರಾಜರು ಎದುರು ಬದಲಾಗಿ ಯುದ್ಧಕ್ಕೋಸ್ಕರ ನಿಂತಿದ್ದಾರೆ. ಸರಿ, ಬುದ್ಧ ದೇವರು ಬರ್ತಾರೆ. ಬುದ್ಧ ದೇವರು ಬಂದ ಮೇಲೆ ಅವರಿಗೆ ಗೌರವ ತೋರಿಸ್ತಾರೆ ಇಬ್ಬರಾದರೂ ಕೂಡ. ಬುದ್ಧ ದೇವರು ಕೇಳ್ತಾರಂತೆ, ಏನಾಗಿದೆ, ಏನು ನಡೀತಾ ಇದೆ, ಯಾವುದಕ್ಕೋಸ್ಕರ ಯುದ್ಧಕ್ಕೋಸ್ಕರ ಯುದ್ಧವಾಗಿದ್ದೀರಿ? ಆಗ ಅವರು ಹೇಳದಂತೆ, ನೋಡಿ ಈ ನದಿ ಹರಿತಾ ಇದೆಯಲ್ಲ, ಈ ನದಿ ನಮ್ಮ ರಾಜ್ಯದಿಂದ ಆ ರಾಜ್ಯಕ್ಕೆ ಹೋಗ್ತಾ ಇದೆ. ಎರಡು ವರ್ಷದಿಂದ ಮಳೆ ಇಲ್ಲ, ನೀರು ತುಂಬ ಕಡಿಮೆಯಾಗುತ್ತಿದೆ. ಈ ನದಿ ನಮ್ಮ ರಾಜ್ಯದಲ್ಲಿ ಹುಟ್ಟಿ ಹರಿತಾ ಇರೋದ್ರಿಂದ ಅದರಲ್ಲಿ ನಮಗೆ ಸೇರಿದ್ದು ಅಂತ ನಾವು ಆ ಕಡೆ ರಾಜ ಹೇಳ್ತಾನೆ. ನದಿ ನೀರು ಪರ್ವತ ನೆಲ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಕೃತಿ ಎಲ್ಲರಿಗೂ ಸೇರಿದ್ದು, ಅದರ ಮೇಲೆ ನಮಗೂ ಕೂಡ ಹಕ್ಕು ಉಂಟು. ಮಾತುಕತೆಯಿಂದ ನಿರ್ಣಯ ಮಾಡಲಿಕ್ಕಾಗಿಲ್ಲ, ಅದಕ್ಕೋಸ್ಕರ ಯುದ್ಧ ಮಾಡಬೇಕು ಅಂತ ನಿಂತಿದೆ. ಅದಕ್ಕೆ ಬುದ್ಧದೇವರು ಹೇಳಿದಂತೆ, ನಾನು ಒಂದು ವೇಳೆ ಒಂದು ಪರಿಹಾರ ಸೂಚಿಸಿದರೆ ನೀವು ಅದನ್ನು ಒಪ್ಕೋತೀರಾ? ಖಂಡಿತ, ನಿಮ್ಮ ಬಾಯಿಂದ ಬಂದರೆ ಅದೇ ವೇದವಾಕ್ಯ. ಆಗ ಬುದ್ಧದೇವರು ಹೇಳುವಂತೆ, ನದಿ ಈ ಕಡೆಯಿಂದ ಹರಿದು ಬರ್ತಾ ಇದೆ, ಇಲ್ಲಿ ಒಂದು ಡ್ಯಾಮ್ ಕಟ್ಟಿ ಅಣೆಕಟ್ಟನ್ನು ಹಾಕಿ, ಅವಾಗ ಏನಾಗುತ್ತೆ, ನೀರು ಶೇಖರವಾಗುತ್ತೆ. ಹಾಗೆ ನೀರು ಶೇಖರ ಆದಮೇಲೆ ನೀವು ಈ ರಾಜ್ಯದವರು ಸಾಮಾನ್ಯವಾಗಿ ನೀವು ಎಷ್ಟು ಬೆಳೆ ಬೆಳೀತಾ ಇದ್ರೋ ಅದರ ಎರಡರಷ್ಟು ಬೆಳೀರಿ, ಅರ್ಧ ನೀವಿಟ್ಕೊಳ್ಳಿ, ಉಳಿದದ ಅರ್ಧವನ್ನು ಅವರಿಗೆ ಮಾರಿ. ಆಗ ಇಬ್ಬರಿಗೂ ಸಂತೋಷ ಆಯ್ತಂತೆ. ಸಂತೋಷದ ಒಪ್ಪಿಕೊಂಡು ಬುದ್ಧದೇವರಿಗೆ ನಮಸ್ಕಾರ ಮಾಡಿದಂತೆ. ಒಂದೇ ಒಂದು ಘಟನೆ ಕೇಳಿ ಹೇಳಿ ಮುಗಿಸ್ತೀನಿ. ಹರಿದ್ವಾರದಲ್ಲಿ ನಡೆದಂಥ ಘಟನೆ, ಪಂಡಿತ್ ಓಂಕಾರನಾಥ ಠಾಕೂರ್ ಎಂದು ಹೇಳಿ 1947 ಇಸ್ವಿಯಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದಾಗ ಅವರ ಟಾಪ್ಮೋಸ್ಟ್ ಮ್ಯೂಸಿಷಿಯನ್ ನಾರ್ತ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ಅವರೇ ಮೊಟ್ಟ ಮೊದಲನೇ ಬಾರಿ ಒಂದೇ ಮಾತಂತೆ ರಾಗ ಸಂಯೋಜನೆ ಮಾಡಿದರು. ಅವರು ಹರಿದ್ವಾರಕ್ಕೆ ಹೋಗ್ತಿದ್ದಾರೆ, ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗುವಾಗ ನೋಡ್ತಾರೆ, ದಾರಿ ಪಕ್ಕದಲ್ಲಿ ಒಂದು ಮರ, ಮರದ ಕಡೆಗೆ ಒಬ್ಬ ಭಿಕ್ಷುಕ ಕೂಡ, ಆದರೆ ಕಂಠ ಅದ್ಭುತವಾಗಿದೆ, ಚೆನ್ನಾಗಿ ಹಾಡೋನು. ಅವ್ರ ಪಕ್ಕದಲ್ಲಿ ಇನ್ನೊಬ್ಬ ಭಿಕ್ಷುಕ ಕೂತ್ಕೊಂಡು ದಿರ್ಲುಬ ಬಾರಿಸೋನು, ದಿರ್ಲುಬ ಕೇಳಿದ್ದಿರಲ್ಲ, ಆಲ್ಮೋಸ್ಟ್ ಲೈಕ್ ಬಾಯಿ. ಇನ್ನು ದಿನ ಅವ್ರ ಪಶುವಾಗಿ ನಿಂತ್ಕೊಂಡು ಕೇಳ್ಬಿಟ್ಟು, ಒಂದು ದಿವಸ ಏನಾಗಿದೆ, ಆ ಕುರುಡು ಭಿಕ್ಷುಕ ಒಬ್ಬನೇ ಕೂತಿದ್ದಾನೆ, ಜೊತೆಯಲ್ಲೋ ಸ್ನೇಹಿತ ಇಲ್ಲ, ಇವನು ಹಾಡ್ತಾ ಇದ್ದಾರೆ. ಬಂದು ಕೇಳಿದ್ರಂತೆ, ಇವತ್ತು ನೀನು ಯಾಕೆ ಹಾಡ್ತಾ ಇಲ್ಲ? ನನ್ನ ಸ್ನೇಹಿತನ ಜ್ವರ ಬಂದ್ಬಿಟ್ಟಿದೆ, ದಿಲ್ರುವ ಬಾರದೆ ಹೋದ್ರೆ ನನಗೆ ಪೂರ್ತಿ ಬರಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಆಗ ಇವರು ಹೇಳದಂತೆ, ಓಂಕಾರನಾಥಕ್ಕು ತಾವು ಯಾವತ್ತೆ ಹೇಳಿಲ್ಲ, ನನಗೂ ಸ್ವಲ್ಪ ದಿಲ್ರುವ ಬರುತ್ತೆ, ನಾನು ಬಾರಿಸ್ತಾ ನೀನು ಹಾಡ್ತೀಯ ಹೂ ಹಾಕ್ತದೆ. ಪಕ್ಕದಲ್ಲಿ ಕೂತ್ಕೋತಾರೆ, ದಿಲ್ರುವ ಬಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಬಾರಿಸ್ತಾ ಇತ್ತು ಅಂದರೆ ತುಂಬ ಅದ್ಭುತವಾಗಿ ಹಾಡಿದಂತೆ. ಪ್ರತಿ ದಿವಸ ಒಂದು ಗಂಟೆ ಹಾಡಿದ್ರು, ಒಂದೂವರೆ ಗಂಟೆ ಹಾಡಿದ್ದಾನೆ, ನೂರಾರು ಜನ ಸೇರಿಬಿಟ್ಟಿದ್ದಾರೆ, ಅಷ್ಟು ಅದ್ಭುತವಾಗಿತ್ತು.
ಸರಿ ಸಂಗೀತ ನಿಲ್ಲಿಸಿದ. ಆಮೇಲೆ ನಮಸ್ಕಾರ ಮಾಡ್ಕೊಂಡು ಕೇಳಿದ, ಹೇಳಿದಂತೆ ತಾವು ಯಾರೋ ಗೊತ್ತಾಗಿಲ್ಲ ಎಷ್ಟು ಚೆನ್ನಾಗಿ ಹಿಂದು ಬಂದು ಬಿಡಿಸಿದ್ರಲ್ಲ, ತಮ್ಮ ಹೆಸರೇನು? ಜನ ನನ್ನನ್ನು ಪಂಡಿತ್ ಓಂಕಾರನಾಥ್ ಠಾಕೂರ್ ಅಂತ ಕರೀತಾರೆ. ಗಾಮಯವಾಗಿದೆ, ಜಗತ್ ಪ್ರಸಿದ್ಧ ಸಂಗೀತಗಾರರು ಒಬ್ಬ ಉರುಳ ದೀಕ್ಷಕನ ಪಾತ್ರದಲ್ಲಿ ಕೂತ್ಕೊಂಡು ನಿರ್ಮಿ ಬಂದಿದ್ದಾರೆ. ಅಂದರೆ ದೊಡ್ಡವರು ಮಹಾತ್ಮರು ನಡೆಸಿಕೊಂಡವರ ಜೀವನದಲ್ಲಿ ಚಿಕ್ಕ ಚಿಕ್ಕ ಘಟನೆಗಳ ಮೂಲಕ ಕೂಡ ಅವರ ನಿಜವಾದ ಗುಣ ಅಭಿವ್ಯಕ್ತವಾಗುತ್ತೆ. ನಾವು ಸ್ವಲ್ಪ ಕಣ್ ತೆಕ್ಕೊಂಡಿದ್ದರೆ, ಕಿವಿ ತೆಕ್ಕೊಂಡಿದ್ದರೆ, ಜಗತ್ತನ್ನು ನೋಡ್ತಾ ಇದ್ದರೆ, ಅನೇಕ ಸಂದರ್ಭಗಳಲ್ಲಿ ನನ್ನ ಪ್ರವೇಶಗಳಿಂದ ಕೂಡ ಪಾಠ ಕಲಿಯಬಹುದು. ಶ್ರೀರಾಮಕೃಷ್ಣ ಪರಮಹಂಸ ಹೇಳ್ತಾ ಇದ್ರು, ಯಾವತ್ ಮಾಚಿ ತಾವತ್ ಶಿಕ್ಷಿ, ನಾವು ಎಷ್ಟು ಕಾಲ ಬದುಕಿರ್ತೀನೋ ಅಷ್ಟು ಕಾಲ ಕಲಿತಾನೆ ಇರ್ತೀನಿ. ಆ್ಯಸ್ ಲಾಂಗ್ ಆಸ್ ಐ ಲಿವ್ ಸೋ ಲಾಂಗ್ ಲೈಕ್ ದಟ್. ಹೌ ಟು ಕಾನ್ಸಂಟ್ರೇಟ್ ದ ಮೈಂಡ್ ಈವನ್ ವೆನ್ ದಿ ಎನ್ವೈರನ್ಮೆಂಟ್ ಈಸ್ ಡಿಸ್ಟರ್ಬಿಂಗ್. How to concentrate the mind even when the environment is disturbing. ಇದಕ್ಕೆ ಎರಡು ರೀತಿಯಲ್ಲಿ ಉತ್ತರ ಕೊಡ್ಬೋದು. ಮೊದಲನೆಯದು, ಭಗವಂತನಲ್ಲಿ ನಂಬಿಕೆ ಇದ್ದರೆ ಭಗವಂತನ ನಾಮವನ್ನು ಹೆಸರನ್ನು ಜಪಿಸ್ತಾ ಇದ್ದರೆ ಕಾನ್ಸಂಟ್ರೇಷನ್ ತಾತ್ಕಾಲಿಕವಾಗಿದ್ದೇ ಹೋದರೂ ಕೂಡ ಕಾಲಕ್ರಮೇಣ ಭಗವನ್ನಾಮ ಜಪದ ಮಹಿಮೆಯಿಂದ ಆ ಶಕ್ತಿ ಬರುತ್ತೆ. ಎರಡನೇ ಉತ್ತರ, ಅದಕ್ಕೆ ಡಿಸ್ಟರ್ಬೆನ್ಸ್ ಇಲ್ಲದೇ ಇರತಕ್ಕಂಥ ಜಾಗದಲ್ಲಿ ಅಥವಾ ಡಿಸ್ಟರ್ಬೆನ್ಸ್ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದರೆ ಮನಸ್ಸಿನ ಶಕ್ತಿ ಅಭಿವೃದ್ಧಿಯಾಗುತ್ತೆ. ಆಗ ಸುಲಭವಾಗಿ ಮುಂದೆ ಕೂಡ ಮಾಡ್ಬೋದು. ನಾನು ಧ್ಯಾನಕ್ಕೆ ಕುಳಿತಾಗ ನನಗೆ ಅನೇಕ ಲೌಕಿಕ ವಿಷಯಗಳು ನನ್ನ ತಲೆಯಲ್ಲಿ ತುಂಬಿಕೊಳ್ಳುತ್ತವೆ. ನಾನು ಎಷ್ಟು ಪ್ರಯತ್ನ ಮಾಡಿದರೂ ಏಕಾಗ್ರತೆಯಿಂದ ಧ್ಯಾನ ಮಾಡಲು ಸಾಧ್ಯವಾಗುವುದಿಲ್ಲ. ಏಕೆ? ಏಕೆ ಅಂತಂದರೆ ಮನಸ್ಸಿನ ಸ್ವಭಾವವೇ ಹಾಗೆ. ಒಂದು ಉದಾಹರಣೆ ಕೊಡಿ, ಒಂದು ದೊಡ್ಡ ಬೀಕರಿದೆ ಇಟ್ಕೊಳ್ಳಿ, ಪಾತ್ರೆ, ಅದರ ತುಂಬ ನೀರಿದೆ. ಆ ನೀರಿನಲ್ಲಿ ಕಸ ಇರುತ್ತೆ, ಇವನು ಮುಟ್ಟೋದೇ ಇಲ್ಲ. ಒಂದು 15 ದಿವಸ ಬಂದು ನೋಡಿದ್ರೆ ಆ ಕಸ ಎಲ್ಲ ಕೆಳಗಡೆ ಕೂತಿರುತ್ತೆ, ಮೇಲುಗಡೆ ನೀರು ಕ್ಲೀನಾಗಿರುತ್ತೆ, ವೆರಿ ಕ್ಲಿಯರ್. ನಮ್ಮ ಮನಸ್ಸು ಕೂಡ ಹಾಗೆ. ಈಗ ಕೆಳಗಡೆ ಇರತಕ್ಕಂಥ ಕೊಳೆಯನ್ನು ತೆಗಿಬೇಕು ಅಂತ ಹೇಳಿ ಉದ್ದನೆ ಸ್ಪೂನ್ ತಗೊಂಡು ಈಗ ಹಾಕಿದ್ರೆ ಏನಾಗುತ್ತೆ? ಎಂತ ಬಗಳಾಗುತ್ತೆ, ನೀರು ಬರುತ್ತೆ. ನಾವು ಧ್ಯಾನ ಮಾಡಲಿಕ್ಕೆ ಕುಳಿತಾಗ ವೇರ್ ಆಕ್ಟಿವ್ ಚರ್ನಿಂಗ್ ದಿ ಮೈಂಡ್, ಆದ್ರಿಂದ ಏನಾಗುತ್ತೆ, ಸಂಸ್ಕಾರಗಳ ಫಲವಾಗಿ ಅದೆಲ್ಲ ಮೇಲೆ ಬರುತ್ತೆ. ನಾವು ಅದಕ್ಕಾಗಿ ಚಿಂತೆ ಮಾಡಬೇಕಾಗಿಲ್ಲ, ಅದರ ಪಾಡಿಗೆ ಬಂದು ಹೋಗುತ್ತೆ. ಟ್ರೈ ಟು ಕಂಟಿನ್ಯೂ ಟು ಥಿಂಕ್ ಆಫ್ ಗಾಡ್ ಅಂಡ್ ರಿಪೀಟ್ ಡಿವೈನ್ ಡೇ. ಪ್ರಾರಂಭದಲ್ಲಿ ಡಿಸ್ಟರ್ಬೆನ್ಸ್ ಹೆಚ್ಚಾಗಿ ಕಾಣುತ್ತೆ, ಬರ್ತಾ 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 ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾದರೆ ವಿದ್ಯಾರ್ಥಿಗಳಾದ ನಾವು ಏನು ಮಾಡಬೇಕು ಹಾಗೂ ಇತರರಿಗೆ ಏನು ಹೇಳಬೇಕು? ಮೊದಲನೇದಾಗಿ ನಮ್ಮ ಧರ್ಮದ ಬಗ್ಗೆ, ನೈತಿಕತೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಇಂಟ್ರೊಡಕ್ಷನ್ ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಂಡ ಮೇಲೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು ಅದನ್ನು ಅನುಸರಿಸಿ ಪ್ರಯತ್ನ ಪಡಿ. ಆಮೇಲೆ ನಿಮಗೆ ಅದರ ಬಗ್ಗೆ ಕನ್ವಿನ್ಷನ್ ಬಂದ ಮೇಲೆ, ಶ್ರದ್ಧೆ ನಂಬಿಕೆ ಬಂದ ಮೇಲೆ, ನಿಮ್ಮ ಬಳಿಗೆ ಬರ್ತಕ್ಕಂಥ ನಿಮ್ಮ ಹಿತೈಷಿಗಳಾಗಿರ್ತಕ್ಕಂಥ ನಿಮ್ಮ ಮಾತನ್ನು ಕೇಳ್ತಕ್ಕಂಥ ಬಗ್ಗೆ ಆ ವಿಷಯಗಳನ್ನು ತಿಳಿಸ್ಬೋದು. ಕೆಲವರು ಹೇಳುತ್ತಾರೆ ವಿಗ್ರಹಗಳನ್ನು ಪೂಜಿಸುವುದು ತಪ್ಪು. ಒಪ್ಪಿಕೊಳ್ಳೋಣ, ನಾವು ವಿಗ್ರಹ ಪೂಜೆ ಮಾಡದೇ ಇಲ್ಲ. ನಾವು ಪೂಜೆ ಮಾಡೋದು ವಿಗ್ರಹಗಳ ಮೂಲ
ನಾವು ಕಲ್ಲು ಮಣ್ಣು ಅಥವಾ ಲೋಹದ ವಿಗ್ರಹಗಳನ್ನು ಯಾಕೆ ಪೂಜೆ ಮಾಡಬೇಕು ದೇವರು ಅಂತ. ಅದಕ್ಕೆ ಸ್ವಾಮೀಜಿ ಏನು ಹೇಳ್ತಾರೆ, ತಕ್ಷಣ ಉತ್ತರ ಕೊಡಲ್ಲ, ಸ್ವಲ್ಪ ಹೀಗೆ ನೋಡ್ತಾರೆ, ಗೋಡೆ ಮೇಲೆ ಒಂದು ಆಯುರ್ವೇದಿ ಇರುತ್ತೆ, ಅದ್ರ ಪಕ್ಕದಲ್ಲಿ ಮುಖ್ಯಮಂತ್ರಿಗಳಿರ್ತಾರೆ, ಅವ್ರು ಕೇಳ್ತಾರೆ ಯಾರು ಆಯುರ್ವೇದ ಮಾಡಲಿ ತೆಗೆಸ್ತೀರಾ ತೆಗೆಸ್ಕೊಳ್ತೀವಿ. ಇಟ್ಟ ತಕ್ಷಣ ಸ್ವಾಮಿ ಹೇಳಿದ್ರು ಪ್ರೈಮ್ ಮಿನಿಸ್ಟರ್ಗೆ, ಇದೇ ಗೂಳಿ ಸ್ಪೀಕ್ ಅಪ್ ಆಗಿತ್ತು. ಎಲ್ಲ ಗಾಬರಿ, ಮಹಾರಾಜರ ಎದುರಿಗೆ ಮಹಾರಾಜರ ಆಯುರ್ ಪೇಂಟಿಂಗ್ ಮೇಲೆ ಗೂಳಿ ಅಂತ ಹೇಳ್ತಾ ಇದ್ದಾರೆ ತಲೆಗೆ. ಆಮೇಲೆ ಸ್ವಾಮೀಜಿ ಮುಖಾಂತರ ಹೇಳಿದ್ದಾರೆ, ನೋಡಿ ನೀವು ನಾನು ಹೇಳಿದ್ರು ಕೂಡ ಯಾರು ಮೂಳ್ತಾ ಇದೆ. ನಿಜವಾಗಿ ನೋಡಿದ್ರೆ ಇದೊಂದು ಕ್ಯಾನ್ವಾಸ್ ಬಟ್ಟೆ, ಅದನ್ನು ಪೇಂಟಿಂಗ್ ಬಳಸಿದೆ ಅಷ್ಟೇ ತಾನೇ, ಅದು ನೀವು ಮಹಾರಾಜ ಅಲ್ವಲ್ಲ, ಮತ್ತೆ ಯಾಕೆ ಉಗುಳ್ಬಾರ್ದು? ಆದರೆ ಅದನ್ನು ನೋಡಿದ ಕೂಡಲೇ ನಿಮ್ಮ ಮಹಾರಾಜ ನಿಮ್ಮ ಜ್ಞಾಪಕ ಬರ್ತಾರೆ, ಅವರ ಮೇಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಗೌರವ ನಿಮ್ಮ ಮನಸ್ಸಿನ ಮೇಲೆ ಬರುತ್ತೆ, ಅವರಿಗೆ ಕೊಡೋ ಗೌರವ ನಿಮಗೂ ಕೊಡ್ತಾ ಇದ್ದೀರಿ. ವಿಗ್ರಹರಾಧನೆ ಬಗ್ಗೆ ಹಾಗೇ ಕುವೆಂಪು ಒಂದು ಕಡೆ ಹೇಳ್ತಾರೆ, ಮೃಣ್ಮಯಿ ಮೂರ್ತಿಯಲ್ಲಿ ಚಿನ್ಮಯಿ ಭಗವಂತನನ್ನು ಕಾಣಬೇಕು. ಒಂದು ಸುಳ್ಳು ಹೇಳಿದ ನಂತರ ಆ ತಪ್ಪಿನ ಅರಿವಾಗಿ ಮಾನಸಿಕವಾಗಿ ಬಹಳ ಕುಗ್ಗುತ್ತಿದ್ದೇವೆ, ಮನಸ್ಥೈರ್ಯ ತುಂಬಿಕೊಳ್ಳುವುದು ಹೇಗೆ? ಏನಿಲ್ಲ, ನೀವು ಸುಳ್ಳು ಹೇಳಿ ಒಪ್ಪಿಕೊಂಡು ನಾವೆಲ್ಲ ತಪ್ಪು ಮಾಡಿದೆ, ಅದನ್ನು ಒಪ್ಪಿಕೊಂಡು ಅವಶ್ಯಕತೆ ಇದ್ದರೆ ಯಾರಿಗೆ ನಾವು ಸುಳ್ಳು ಹೇಳಿದ್ದು ಅವ್ರ ಹತ್ರ ಪ್ರೈವೇಟಾಗಿ ಹೇಳಿಕೊಟ್ಟು ಹೀಗಾಯ್ತಪ್ಪ ನಾನು ತಪ್ಪು ಮಾಡಿದ್ದು ಉಂಟು ಕ್ಷಮಿಸಿ, ಮತ್ತು ಎರಡನೇ ಸಲ ಹೇಳದೇ ಇರೋ ಹಾಗೆ ಮನಸ್ಸನ್ನು ಬೆಳಕು ಮಾಡ್ಕೋಬೇಕು. ನಡೆಯುವವನು ಎಡವದೇ ಇರುತ್ತಾನೆ ಅಂತ ಗಾದೆ ಕೇಳಿದ್ದೀನಿ. ಆದ್ದರಿಂದ ಎಷ್ಟೋ ಸಲ ಆಗುತ್ತೆ, ಆದರೆ ತಪ್ಪುಗಳ ಬಗ್ಗೆ ನಾವು ಮತ್ತೆ ಮತ್ತೆ ಚಿಂತೆ ಮಾಡಬೇಕೆಂದು ಮೂಡೋರಿತ್ತು. ಯೋಗ ಭ್ರಷ್ಟರು ಯಾರು? ಯೋಗದಲ್ಲಿ ಹೇಳಿರ್ತಕ್ಕಂಥ ನೈತಿಕ ನಿಯಮಗಳನ್ನು ಪಾಲಿಸದೇ ಇರ್ತಕ್ಕಂಥ ಅವ್ರನ್ನ ಯೋಗ ಭ್ರಷ್ಟರು ಅಂತ ಕರೀತಾರೆ. ಯಾವುದೋ ಒಂದು ವ್ಯವಸ್ಥೆಗೆ ನಾವು ಒಳಗಾಗಿದ್ದೇವೆ, ಮಾಡ್ತೀವಿ ಅಂತ ಒಪ್ಕೊಂಡಿರ್ತೇವೆ, ಮಾಡಲ್ಲ, ಮಾಡದೆ ಹೋದ್ರೆ ನಾವು ಆ ದಾರಿ ತಂದಷ್ಟೇ. ಮುಖ್ಯವಾಗಿ ಯೋಗದಲ್ಲಿ ಯಮ ಮತ್ತು ನಿಯಮ ಅಂತ ಹೇಳಿ 10 ನಿಯಮಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಉಲ್ಲಂಘಿಸಿದ್ರೆ ಯೋಗ ಭ್ರಷ್ಟ ಆಗ್ತೇವೆ. ಕೇವಲ ದೇವರ ನಾಮ ಜಪಿಸುವುದರಿಂದ ಏನು ಫಲ? ಈ ನಾಮದಲ್ಲಿ ಏನು ಶಕ್ತಿ ಇಲ್ಲ ಅಂತ ಒಬ್ಬ ರಾಜ ಹೇಳದಂತೆ, ಒಬ್ಬ ಸಾಧುಗಳ ಹತ್ರ ಅಸಾಧು ಹೋದ ಅಂತ. ಆಮೇಲೆ ಹೇಳಿದಂತೆ ಇವರೇ ವ್ಯಾಸ್ಕ ಹೋಗುತ್ತ ರಾಜನಿಗೆ ಹೊಡೆಯಕ್ಕೆ ಹೋಗುತ್ತೆ, ನಾನು ಬರೀ ಮಾತನ್ನು ಹೇಳಿದ್ದ ಇಂಡಿಯಾ ಕೊಂಡುಕೊಳ್ಬೇಕು. ಮಾತಿನ ಶಕ್ತಿ ಇದೆ, ಅದೇ ಮಾತು ನಾವು ಯಾವುದನ್ನು ಭಗವಂತ ನಾಮ ಅಂತ ಹೇಳ್ತೀವೋ ಅದರಲ್ಲಿ ವಿಶೇಷವಾದ ಶಕ್ತಿ ಉಂಟು. ಓ ರಾಮ ವೈದಿ ತಂತೀವಿ ಯಾವುದೋ ಮೂಲೆಯಿಂದ ನಿಂತಿರ್ತಾನೆ, ಕೂಡಿ ಬರ್ತಾನೆ ಅವನ ಹೆಸರು ಹೇಳ್ತಾರೆ. ಅಂದರೆ ಅಂದಮೇಲೆ ಶಬ್ದದಲ್ಲಿ ಅರ್ಥದ ಜೊತೆಗೆ ಒಂದು ಶಕ್ತಿ ಇರುತ್ತೆ, ಅದನ್ನು ಭಗವಂತನನ್ನು ಸೂಚಿಸತಕ್ಕಂತಹ ನಾಮದಲ್ಲಿ ಇನ್ನೂ ಹೆಚ್ಚಾಗಿ ಶಕ್ತಿ ಇರೋದ್ರಿಂದ ನಾಮ ಜಪವನ್ನು ಶ್ರದ್ಧೆಯಿಂದ ಮಾಡ್ತಾ ಇದ್ರೆ ಅದರ ಫಲ ತಾನಾಗಿ ಬರುತ್ತೆ. ಅಂತಃಕರಣದ ಶುದ್ಧಿ ಮುಖ್ಯವೋ ಬಹಿರಂಗ ಶುದ್ಧಿಯೋ ಎರಡೂ ಬೇಕು. ಬಹಿರಂಗ ಶುದ್ಧಿಯಿಂದ ಅಂತಃಕರಣ ಶುದ್ಧಿಗೆ ಸಹಾಯವಾಗುತ್ತೆ. ಬಾಹ್ಯ ಜಗತ್ತಿನ ಆಕರ್ಷಣೆಗಳಿಂದ ದೂರವಾಗುವುದು ಬಹಳ ಕಷ್ಟವಾಗುತ್ತಿದೆ, ಪರಿಹಾರ ನೀಡಿ. ಮೊದಲನೇದು ಈ ಆಕರ್ಷಣೆಗಳಿಂದ ಆದಷ್ಟು ದೂರ ಇರಲಿ ಪ್ರಯತ್ನ ಪಡಬೇಕು. ಕೆಲವು ಸಲ ಮಾಡಬಹುದು, ಅಲ್ಲಿಂದ ದೂರ ಹೋಗ್ಲಿಕ್ಕೆ ಸಾಧ್ಯವಾದಾಗ ಮಾಡ, ಅದಾಗದೇ ಇದ್ದಾಗ ಮನಸ್ಸಲ್ಲೇ ಭಗವಂತನ ನೆನೆಸ್ಕೊಂಡು ಅಥವಾ ಮಂತ್ರದೀಕ್ಷೆ ತಗೊಂಡಿದ್ರೆ ಗುರುಗಳನ್ನು ನೆನೆಸ್ಕೊಂಡು ನೀವೇ ನನ್ನನ್ನು ಕಾಪಾಡಬೇಕು ಅಂತ ಕೇಳ್ಕೊಬೇಕು.
ಪ್ರಾರ್ಥನೆಯಲ್ಲಿ ಅಪಾರವಾಗಿರ್ತಕ್ಕಂಥ ಶಕ್ತಿ ಇದೆ. ಆರ್ಯವಂಶೀಯರಾದ ನಾವು ಹಿಂದೂ ಧರ್ಮದ ಪುನರುತ್ಥಾನದ ಕಾರ್ಯದಲ್ಲಿ ಮಾಡಬೇಕಾದ ಕಾರ್ಯವೇನು? ಇದನ್ನು ವಿದ್ಯಾರ್ಥಿಗಳು ಮಾತ್ರ. ಸ್ವಾಮಿ ವಿವೇಕಾನಂದರ ಬಗ್ಗೆ ಬೇಕಾದಷ್ಟು ಹೇಳಿದ್ದಾರೆ. ಮೊದಲನೇದಾಗಿ ನಿಮ್ಮ ವೈಯಕ್ತಿಕ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಡಿ, ಬಿಲ್ಡಪ್ ಯು ಕ್ಯಾರೆಕ್ಟರ್. ಎರಡನೇದಾಗಿ ನಮ್ಮ ಧರ್ಮದ ಬಗ್ಗೆ ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಳ್ಳಿ. ತಿಳ್ಕೊಂಡ್ಮೇಲೆ ಯಾವುದನ್ನು ನಾವು ಜೀವನದಲ್ಲಿ ಆಚರಣೆ ತರಬಹುದು ಅದನ್ನು ಆಚರಣೆ ತರಬೇಕು. ನಾಲ್ಕು ಜನಕ್ಕೆ ಹೇಳ್ಕೊಡಿ, ಕ್ರಮೇಣ ಇದನ್ನು ಬೆಳೆಸ್ತಾ ಹೋಗಬೇಕು. ಒಟ್ಟಿನಲ್ಲಿ ಮೊದಲನೇದು ಪ್ಯೂರಿಟಿ ಆಫ್ ಪರ್ಸನಲ್ ಕ್ಯಾರೆಕ್ಟರ್, ನಾಲೆಜ್ ಆಫ್ ಅವರ್ ಓನ್ ರಿಲಿಜನ್, ಕನ್ವಿಕ್ಷನ್ ಅಬೌಟ್ ಅವರ್ ರಿಲಿಜನ್, ಫೇತ್ ಇನ್ ಅವರ್ ರಿಲಿಜನ್, ಪ್ರಾಕ್ಟೀಸಿಂಗ್ ಇಟ್ ಆ್ಯಂಡ್ ಪ್ರೀಚಿಂಗ್ ಇಟ್. ಗಾಯತ್ರಿ ದೇವಿಯ ಜನ್ಮ ಮತ್ತು ಸ್ವರೂಪಾರ್ಥವನ್ನು ತಿಳಿಸಿ. ನೋಡಿ, ಈ ಗಾಯತ್ರಿ ಮಂತ್ರ ಅನಂತರ ಒಂದು ದೇವಿಯ ರೂಪದಲ್ಲಿ ಭಜಿಸತಕ್ಕಂಥ ಸಂಪ್ರದಾಯ ಬಂದದ್ದು. ಮೂಲತಃ ವಿಶ್ವಾಮಿತ್ರರು ಅದನ್ನು ಕಂಡುಹಿಡಿದಾಗ ತಪಸ್ಸಿನಲ್ಲಿ ಅದು ಕೇವಲ ಪರಮಾತ್ಮನ ದಿವ್ಯ ಸ್ವರೂಪವನ್ನು ಕುರಿತಂಥ ಪ್ರಾರ್ಥನೆ. ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಇವನ ಪ್ರಚೋದಯ ತತ್ ಸವಿತು ಅರಣ್ಯಂ. ಸವಿತ್ರ ಅಂತಂದರೆ ಸೃಷ್ಟಿಕರ್ತ. ಆ ಸೃಷ್ಟಿಕರ್ತನಿಗೆ ದಿವ್ಯವಾದ ಅದ್ಭುತವಾದಂಥ ಬೆಳಕಿದೆ. ನಾವು ಆ ಬೆಳಕಿನ ಮೇಲೆ ನಮ್ಮ ಬುದ್ಧಿಯನ್ನು ಹರಿಸಿ ಧ್ಯಾನ ಮಾಡ್ತೇವೆ. ಆ ಬೆಳಕು ನಮ್ಮ ಬುದ್ಧಿಯನ್ನು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡೋಗಿ. ಇದು ಗಾಯತ್ರಿ ಮಂತ್ರದ ಅರ್ಥ. ಅದಕ್ಕೆ ಸಾವಿತ್ರಿ ಮಂತ್ರ ಅಂತ ಹೆಸರು. ಪುರಾಣದ ಸಾವಿತ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಸವಿತ್ರಿ ಮೀನ್ಸ್ ಗಾಡ್ ದಿ ಕ್ರಿಯೇಟರ್, ಆಯ್ತಾ? ಸವಿತ್ರಿಗೆ ಸಂಬಂಧಪಟ್ಟಂತಹ ಮಂತ್ರ ಆದ್ದರಿಂದ ಸಾವಿತ್ರಿ ಮಂತ್ರ ಅಂತ ಹೆಸರು ಬಂತು. ಆದರೆ ಈ ಸಾವಿತ್ರಿ ಮಂತ್ರ ಇದೆಯಲ್ಲ, ಮೊಟ್ಟ ಮೊದಲನೇ ಬಾರಿಗೆ ಗಾಯತ್ರಿ ಎಂಬತಕ್ಕಂಥ ಮೀಟರ್ನ ಪ್ರಾರಂಭ ಆಯಿತು. ಛಂದಸ್ಸು ಗಾಯತ್ರಿ ಅನ್ನೋದು ಛಂದಸ್ಸು, ಎಂಟು ಅಕ್ಷರಗಳು ಮೂರು ಪದ್ಧತಿ. ಮೊಟ್ಟ ಮೊದಲನೇ ಬಾರಿಗೆ ಗಾಯತ್ರಿ ಎಂಬತಕ್ಕಂಥ ಒಂದು ಮೀಟರ್ನ ಬಂದದ್ರಿಂದ ಇದಕ್ಕೆ ಗಾಯತ್ರಿ ಮಂತ್ರ ಅಂತ ಹೆಸರು ಬಂತು. ಆಮೇಲೆ ಗಾಯತ್ರಿ ಎಂಬತಕ್ಕಂಥ ಶಬ್ದ ಸ್ತ್ರೀಲಿಂಗದ ಶಬ್ದವಾದ್ರಿಂದ ಕಾಲಕ್ರಮೇಣ ಗಾಯತ್ರಿಯ ಒಂದು ದೇವತಾ ರೂಪವನ್ನು ಕೂಡ ಪಡ್ಕೊಂಡು, ಆಮೇಲೆ ಪ್ರಾತಃ ಕಾಲದಲ್ಲಿ ಒಂದು ರೂಪ, ಮಾಧ್ಯಾಹ್ನದಲ್ಲಿ ಒಂದು ರೂಪ, ಸಂಜೆ ಒಂದು ರೂಪ ಅಂತ ವಿವರಿಸ್ತಾರೆ. ಆದ್ದರಿಂದ ಗಾಯತ್ರಿ ದೇವಿ ಜನ್ಮದ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದು ಕಾಲಕ್ರಮೇಣ ಈ ರೀತಿ ಆಗಿದೆ. ಆದರೆ ಏನು ತಪ್ಪಿಲ್ಲ, ಈ ಗಾಯತ್ರಿ ಮಂತ್ರವನ್ನು ಹೇಳುವಾಗ ಬೇಕಾದರೆ ಜಗನ್ಮಾತೆಯನ್ನು ಆ ರೂಪದಲ್ಲಿ ಬೇಕಾದರೂ ಧ್ಯಾನ ಮಾಡಬಹುದು, ಅಥವಾ ಸೂರ್ಯ ಮಂಡಲದ ಮಧ್ಯೆ ನಾರಾಯಣನನ್ನು ಅಥವಾ ನಮ್ಮ ಇಷ್ಟ ದೇವತೆಯನ್ನು ಅಥವಾ ದೇವಿಯನ್ನು ಬೇಕಾದರೂ ಆರಾಧಿಸಬಹುದು. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೂರ್ಯಮಂಡಲ ಮಧ್ಯದಲ್ಲಿ ನಮ್ಮ ಇಷ್ಟ ದೇವತೆ ಧ್ಯಾನ. ಮನಸ್ಸನ್ನು ಏಕಾಗ್ರಗೊಳಿಸಿ ಒಂದೆಡೆ ನಿಲ್ಲುವಂತೆ ಮಾಡಿದ ಮೇಲೆ ಅದನ್ನು ಭಗವದ್ ಅಭಿಮುಖವಾಗಿ ಹರಿಸುವುದು ಹೇಗೆ? ದೇವರ ಸಾಕ್ಷಾತ್ಕಾರಕ್ಕೆ ವ್ಯಾಪೃತೆಯನ್ನು ಪಡೆಯುವುದು ಹೇಗೆ? ವ್ಯಾಪೃತೆಯನ್ನು ಪಡೆಯುವುದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗೇ ಇಲ್ಲ. ಮನಸ್ಸು ಶುದ್ಧವಾಗ್ತಾ ಇದ್ದಾಗೆಲ್ಲ ತನ್ನಾಗಿ ಹೊರಗಡೆ ಒಂದು ಏಕಾಗ್ರತೆಯನ್ನು ಅಭ್ಯಾಸ ಮಾಡುವುದು. ಏಕಾಗ್ರತೆಯನ್ನು ಅಭ್ಯಾಸ ಮಾಡೋದಕ್ಕೋಸ್ಕರ ಯಾವುದೋ ಒಂದು ಪ್ರಾಪಂಚಿಕ ವಸ್ತುವನ್ನು ತಗೊಳ್ಳೋದು ಪ್ರಾರಂಭದಿಂದಲೇ ಭಗವಂತನ ಯಾವುದಾದ್ರೂ ಒಂದು ರೂಪವನ್ನು ಅವನ ನಾಮವನ್ನು ಆರಿಸ್ಕೊಂಡು ನಾವು ಅದರ ಮೇಲೆ ಧ್ಯಾನ ಉಪಾಸನೆ ಮಾಡ್ತಾ ಇದ್ದರೆ ಕಾಲಕ್ರಮೇಣ ಏಕಾಗ್ರತೆ ಹೆಚ್ಚಾಗುತ್ತೆ. ಆ ಏಕಾಗ್ರತೆಯ ಮೂಲಕ ಭಗವಂತನ ಸಾಕ್ಷಾತ್ಕಾರ ಕೂಡ ಆಗುತ್ತೆ. ಅದು ವಿಶೇಷ ಪ್ರಯತ್ನ ಮಾಡಬೇಕಾಗಿಲ್ಲ, ಇಟ್ ವರ್ಕ್ಸ್ ಬೈ ಇಟ್ಸೆಲ್ಫ್. ಸ್ವಾಮೀಜಿ, ನಾವು ಜಗತ್ತಿನಲ್ಲಿ ಬರೀ ಸೈನ್ಸ್ ನೋಡ್ತೀವಿ, ಈ ಜಗತ್ತಿನಲ್ಲಿ ದೇವರು ಇದ್ದಾನೆ ಎಂದು ನೀವು ಹೇಗೆ ಪ್ರೂವ್ ಮಾಡ್ತೀರಾ? ಅದಕ್ಕೆ ಒಂದು ಒಳ್ಳೆಯ ಉತ್ತರ ಇದೆ. ಯಾರೋ ಹೇಳದಂತೆ ನೀವು ಇಷ್ಟೆಲ್ಲ ಯೋಚನೆ ಭಾವನೆ ಮಾಡ್ತಾ ಇದ್ದೀರ,
ಹೇಳ್ತಾ ನಿಮಗೆ ನಿಜವಾಗ ಬ್ರೈನ್ ಇದೆಯಾ ತೋರಿಸಿ. ಈಗ ಭಗವಂತ ಇರ್ತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಎಲೆಕ್ಟ್ರಿಸಿಟಿಯನ್ನು ತೋರಿಸಿದ್ರೆ ಯಾಕೆ ತೋರಿಸೋದು? ಗೆಟ್ಸ್ ಮ್ಯಾನಿಫೆಸ್ಟಿಂಗ್ ಥ್ರೂ ಸಮ್ ಇನ್ಸ್ಟ್ರೂಮೆಂಟ್. ಅದೇ ರೀತಿ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದ್ರೆ, ಅನುಭವ ಆಗಬೇಕಾದ್ರೆ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಏಕಾಗ್ರತೆ ಮಾಡೋದ್ರ ಮೂಲಕ ಒಳಗಡೆಯಿಂದ ಅದನ್ನು ಬರಬೇಕು. ಅದರದ್ದೇ ಅಲ್ಲದೆ ಬೇರೆ ಸೈನ್ಸು ಅದಕ್ಕೆ ಸಂಬಂಧಪಟ್ಟಂಥ ಡಿಸಿಪ್ಲಿನ್ ಮಾಡ್ತಾ ಹೋಗ್ಬೇಕು. How can you prove that the universe is created by God? I don't want to prove that it is created by God, but I know I have not created it. But that is the same. But hey, ee tara prashnegalinda tale kadiskobedi, adhellu yenu prayojana magala. Buddha devara jeevanadalli ondu ghatane barutte, ಎಂಟರ್ ಜನ ಶಿಷ್ಯರು ಕೇಳ್ತಾರೆ, ಒಬ್ಬ ಮನುಷ್ಯ ಸತ್ತ ಮೇಲೆ ಆತ್ಮ ಎಂಬತಕ್ಕಂಥ ವಸ್ತು ಇರುತ್ತೆ ಅಂತ ಕೆಲವರು ಹೇಳ್ತಾರೆ, ಏನು ಇರಲ್ಲ ಅಂತ ಕೆಲವರು ಹೇಳ್ತಾರೆ. ಇದು ಯಾವ ನಿಜ ನೇರವಾಗಿ ಉತ್ತರ ಕೊಡಲ್ಲ ಬುದ್ಧ. ಅವ್ರು ಹೇಳ್ತಾನೆ ನೋಡಿ, ಯಾರೋ ಒಬ್ಬ ಒಂದು ಬಿಲ್ಲಿಗೆ ವಿಷದ ಬಾಣವನ್ನು ಸೇರಿಸ್ಕೊಂಡು ಯಾರಿಗೋ ಹೊಡಿಬೇಕು ಅಂತ ಮಾಡ್ತಾ ಇದ್ದಾಗ ಗುರಿ ತಪ್ಪಿ ಒಬ್ಬ ಮನುಷ್ಯನಿಗೆ ಬಿದ್ದುಬಿಡುತ್ತದು. ಆ ವಿಷದ ಬಾಣ ಬಿದ್ದಾಗ ಮನುಷ್ಯ ಜ್ಞಾನ ತಪ್ಪಿ ಕರಡೇ ಬಿದ್ದುಬಿಡ್ತಾನೆ. ಅವನು ಸುತ್ತು ಎದ್ದಂತೆಲ್ಲ ಸೇರಿದ್ದಾರೆ, ಅವ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಈ ಬಾಣವನ್ನು ಯಾರು ಹೊಡೆದ್ರು, ಯಾವ ಹೊಡೆದ್ರು, ಯಾವ ದಿಕ್ಕಿನಿಂದ ಹೊಡೆದ್ರು, ಇದು ಎಂಥ ವಿಷ ಇದೆ, ಈ ವಿಷಯದ ಅವನು ಎಷ್ಟು ಗಂಟೆ ಸಾಯ್ತಾನೆ, ಡಿಸ್ಕಷನ್ ಅದೆಲ್ಲ ಮಾಡೋದ್ರ ಬದಲು ತಕ್ಷಣ ಬಾಣವನ್ನು ಸೇರಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆದ್ದರಿಂದ ಇಂಟಲೆಕ್ಚುಯಲ್ ಜಿಮ್ನಾಷಿಯಮಿಂದ ಏನು ತೊಂದರೆ ಪ್ರಯೋಜನವಾಗುವುದಿಲ್ಲ, ಹಿಡ್ಕೊಳ್ಳೋಣ ಕೊಂಚ ಮಟ್ಟಿಗೆ ಆಗುವುದಿಲ್ಲ, ಹಿಡ್ಕೊಳ್ಳೋಣ ಕೊಂಚ ಮಟ್ಟಿಗೆ ಫಿಲಾಸಫಿ ಓದೋದ್ರ ಮೂಲಕ ತಿಳ್ಕೊಳ್ಳೋಣ. ಇದಕ್ಕೆಲ್ಲ ಪ್ರಶ್ನೆಗಳನ್ನು ಕೆಲವು ಮಟ್ಟಿಗೆ ನಾವು ಫಿಲಾಸಫಿ ಕಾಣ್ತೇವೆ, ಆದರೆ ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಏನು ಮಾಡಿದ್ರೆ ನಮಗೆ ನಿಜವಾದಂಥ ಶಾಂತಿ ಸುಖ ಸಿಗುತ್ತೆ ಅದನ್ನು ಮಾಡೋಣ. When I am studying my interest will move towards my village, what can I do? ತಕ್ಷಣ ವಿಲೇಜ್ ಹೋಗ್ಬಿಟ್ಟು ನಾವು ಸ್ಟಡಿ ಮಾಡ್ತೀವಿ. ಇದು ಸಾಮಾನ್ಯ ಬಂದೇ ಬರುತ್ತೆ. ನಿಮಗೆ ನನ್ನ ಮನಸ್ಸು ಬೇರೆ ಕಡೆ ಹೋಗಿದೆ ಅಂತ ಅಂದ್ಕೊಂಡು ಮತ್ತೆ ಇರಿಸ್ಕೊಂಡು ರಿಪೀಟೆಡ್ ಎಫರ್ಟ್ಸ್ ಟು ಕಾನ್ಸಂಟ್ರೇಟ್ ಯುವರ್ ಮೈಂಡ್. ಓದಿದ್ದನ್ನು ಹೆಚ್ಚು ದಿನ ನೆನಪಿನ ಇಟ್ಟುಕೊಳ್ಳುವುದು ಹೇಗೆ, ಏಕಾಗ್ರತೆಯನ್ನು ವೃದ್ಧಿಸಿಕೊಳ್ಳುವುದು ಹೇಗೆ ನೋಡಿ. ನಮ್ಮ ತ್ಯಾಗಿಶಾಂಗಿ ಸ್ವಾಮಿ ಹೇಳೋರಿಗೆ ಇಂಟರೆಸ್ಟೆಡ್ ಅಟೆನ್ಷನ್ ಗೋ ಟುಗೆದರ್. ನಿಮ್ಮ ಸಬ್ಜೆಕ್ಟ್ ಮೇಲೆ ನಿಜವಾಗಿಯೂ ಕೂಡ ಇಂಟ್ರೆಸ್ಟ್ ಇದ್ದರೆ, ಇಂಟೆನ್ಸ್ ಇಂಟ್ರೆಸ್ಟ್ ಇದ್ದರೆ ತನಾಗ ನಷ್ಟ ನಿಲ್ಲುತ್ತದೆ. ಸೊ ಕ್ರಿಯೇಟ್ ಇಂಟ್ರೆಸ್ಟ್ ಇನ್ ಯುವರ್ ಮೈಂಡ್ ಯುವರ್ ಸಬ್ಜೆಕ್ಟ್ ಯುವರ್ ಸ್ಟಡಿ. ಇದರಿಂದ ನಾನು ಜೀವನಕ್ಕೆ ಒಳ್ಳೆಯದಾಗತ್ತೆ, ನನಗೆ ಬೇಕು ಇದು ಅವಶ್ಯಕ ಅಂತ ಹೇಳಿ ಮನಸ್ಸಿನ ಭಾವನೆಯನ್ನು ಹಾಕ್ಕೊಳ್ತಾ ಇದ್ದರೆ ನಾನಾಗಿ ಬರುತ್ತೆ. ಎರಡನೇದಾಗಿ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಪದೇ ಪದೇ ಓದೋದು ಜ್ಞಾಪಕ ಬೆಳೆಸ್ಕೊಳ್ಳಿ ಪ್ರಯತ್ನ ಮಾಡೋದು. ಉದಾಹರಣೆಗೆ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ತಗೊಳ್ತೀವಿ, ಒಂದು ಪ್ಯಾರ ಓದ್ತೀವಿ, ಓದುವಾಗ ನಿಮ್ಗೆ ಅರ್ಥ ಆಗಿರುತ್ತೆ, ಕಣ್ಣು ಬಿಸ್ಕೊಂಡು ಏನು ಅದಕ್ಕೆ ಏನಿದೆ ಅಂತ ಜ್ಞಾಪಿಸ್ಕೊಳ್ಳಿ. 60% ಜ್ಞಾಪಕ ಬರುತ್ತೆ, 40% ಮರ್ತು ಬೆಳೆಯುತ್ತೆ. ಎರಡನೇ ಸಲ ಕಣ್ತೆಗೆ ಓದಿ, ಇನ್ನೊಂದು ಸಲ ಯೋಚನೆ ಮಾಡಿ, 80% ಜ್ಞಾಪಕ ಬರುತ್ತೆ. ಬೈ ರಿಪಿಟೇಷನ್ ಆಫ್ ಎಫರ್ಟ್ ಮೆಮೊರಿ ಕ್ಯಾನ್ ಬಿ ಇಂಪ್ರೂವ್. How to sit and study for longer duration. Modalinagi, sit in a comfortable manner so that the body does not disturb you. But it should not put you to sleep. Yeah, it's good. Comfortable and comfortable. And the other day, gradually jasti matta hoja. Suppose in the beginning you can sit for half an hour. It changes. Change the posture. Get up and move a little again. So by practice you can increase the duration. ಓದುವಾಗ ಎಲ್ಲ
ಅಷ್ಟೇ ಇದೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಆ ಪುಸ್ತಕ ನೋಡಿದ್ರೆ ಎಲ್ಲ ಮರೆತು ಹೋಗಿರುತ್ತೆ. ರಾತ್ರಿ ಚೆನ್ನಾಗಿ ಓದಿದ ಮೇಲೆ ಎಲ್ಲ ಜ್ಞಾಪಕ ಬಂದಿದೆ. ತಂದ ಮೇಲೆ ನಿಮ್ಮ ಕೆಲ ಬೆಂದ್ರೆ ಒಂದು ಮಾಡ್ಕೊಂಡಿದ್ದೆ ನೋಡಿ. ಹಾಗೇನಾಗಿದೆ, ನೀವು ನಿಂತೆ ಮಾಡ್ತಾ ಇದ್ರು ಕೂಡ ಅದನ್ನ ದೇವಸ್ ಬಂದು 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 ಮನಸ್ಸು ತುಂಬ ತುಂಬ. ಈಗ ಏನಾದ ಅಂತಂದ್ರೆ, ನೀವು ಅದನ್ನು ಓದ್ತಾ ಇರುವಾಗ ಕಾನ್ಸಂಟ್ರೇಷನ್ ಸಾಲದು, ಇಂಟ್ರೆಸ್ಟ್ ಕಡಿಮೆ. ನೋಡಿ, ನಿಮ್ಗೆ ಯಾವ್ದಾದ್ರು ಒಂದು ಹಾಬಿಯಲ್ಲಿ ಇಂಟ್ರೆಸ್ಟ್ ಇದ್ರೆ ಮರೆಯೋದೇ ಇಲ್ಲ. ನೀವು ಎಷ್ಟೇ ಕಷ್ಟವಾದರೂ ಕೂಡ ಒಂದು ಸ್ವಲ್ಪ ಟೈಮ್ ಹಾಕ್ಕೊಡ್ತೀರಿ. ಇವಾಗ ಯಾವುದೋ ಒಂದು ಹಾಬಿ, ಸ್ಟ್ಯಾಂಪ್ ಕಲೆಕ್ಷನ್ ಇಟ್ಕೊಳ್ಳಿ, ಅಥವಾ ಇನ್ಯಾವುದೊಂದು ಕ್ರಿಕೆಟ್ ಸ್ಕೋರ್ಗಳು ಕಲೆಕ್ಟ್ ಮಾಡೋದು, ಈ ಥರದ್ದೆಲ್ಲ ಇರುತ್ತೆ. ಆದ್ದರಿಂದ ಇಂಟ್ರೆಸ್ಟ್ ಜಾಸ್ತಿ ಇದ್ದರೆ ಕಾನ್ಸಂಟ್ರೇಷನ್ ಹಾಗೆ ಬರುತ್ತೆ. ಮತ್ತು ಈಗಾಗಲೇ ಹೇಳಿದಾಗೆ ರಿಪೀಟೆಡ್ ಎಫರ್ಟ್ಸ್ ಇರ್ತದೆ ಇಂಪ್ರೂವ್ ದಿ ಕಾನ್ಸಂಟ್ರೇಷನ್.